Malja Education Charitable Samste ಇದರ ಇತಿಹಾಸ ಈ ರಂಜಾನ್ ಕಿರ್ತನ ಸಂಭ್ರಮದ ಈ ಕಾರ್ಯಕ್ರಮದ ಪೂರ್ವ ಮೂಲಕ ನಮಗೆ ಮಾಡಿಕೊಟ್ಟಂತಹವರೇ ಅದೇ ರೀತಿ ಮಲ್ಜ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಈ ಪರಿಸರದ ಎಲ್ಲ ಬಡವರಿಗೆ ಹಾಗೂ ಎಲ್ಲ ಸಮಾಜದ ಸಮುದಾಯದ ವರ್ಗದವರಿಗೆ ಬಹಳಷ್ಟು ಫಲಕಾರಿಯಾಗುವಂತಹ ಸೈಯದ್ ಜಲಾಲುದ್ದೀನ್ ಉಜಿರ್ದಂಗಲ್ರವರೇ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ವಿತರಣೆ ಮಾಡಿ ನಿರ್ಗಮನಗೊಂಡಂತಹ ಸಚಿವರು ಶಾಸಕರಾಗಿರುವಂತಹ ಎಲ್ಲರೂ ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಹಿರಿಯರು ನಾಮರಾಗಿದ್ದ ಅಲ್ಹಾಜಿ ಶಶಿರಾಜ್ ಅವರೇ ಅದೇ ರೀತಿ ಬಾಬಾಜಿ ಅವರೇ ಅದೇ ರೀತಿ ಎಲ್ಲ ಇರತಕ್ಕಂತಹ ಮುಖ್ಯವಾಗಿ ಈ ಪ್ರಸಾರದ ಉದ್ಯಮಿ ಆಡಳಿತ ಮುಕ್ತ ಸಮೂಹದ ನಾಯಕರವರೇ ಬೇಡಿಕೆ ಎಲ್ಲ ಹಿರಿಯವರೇ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಫಲಭನವರಿಗೆ ಹಾಗೂ ಈ ಪರಿಸರದ ನನ್ನ ಆತ್ಮೀಯ ಸಹೋದರರೇ ಅಂದ್ರೆ ಮಾತಿನ ಮಾತನಾಡುವ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲವು ವರ್ಷಗಳಿಂದ ಈ ಒಂದು ಕುಗ್ರಾಮದ ಜಿಲ್ಲೆಯಲ್ಲೇ ಬಹಳ ಪ್ರತಿಷ್ಠಿತವಾಗಿ ಸೈಯದ್ ಜಲಾಲ್ ತಂಗಲ್ರವರು ಪ್ರತಿಯೊಂದು ಸಲಾತ್ ಸಮಯದಲ್ಲೂ ನನಗೆ ನೆನಪಿಸ್ತಾ ಇದ್ದಾರೆ. ಆದ್ರೆ ಆ ಸಮಯಲ್ಲಿಗೆ ನನಗೆ ಬರ್ಲಿಕ್ಕಾಗ್ಲಿಲ್ಲ. ಅಲ್ಹಮ್ದುಲಿಲ್ಲಾಹ್ ಇವತ್ತಿನ ಈ ರಂಜಾನ್ ಪ್ರಾರಂಭದ ದಿನಗಳಲ್ಲಿ ಈ ರಂಜಾನ್ ಕಿಟ್ ವಿತರಣೆ ಸಂದರ್ಭದಲ್ಲಿ ಒಂದು ಅನುಕೂಲವಾದ ಸಂದರ್ಭ ಖಂಡಿತವಾಗಿಯೂ ಆ ನಿಮ್ಮೆಲ್ಲರ ಆ ದೂವ ಬರ್ಕದ್ದು ನಮಗೂ ಸೇರಲಿ, ನಮ್ಗೆಲ್ಲರೂ ಈ ಪರಮಕ್ಕರಲ್ಲಿ ಅಲ್ಲವನು ಒಳ್ಳೆ ರೀತಿಯ ಜೀವನ ನಡೆಸಲಿ ಅಂತ ಹೇಳ್ಕೊಂಡು ಇವತ್ತು ಈ ರಂಜಾನ್ ಕಿಟ್ ಇದು ಪ್ರತಿ ಪ್ರದೇಶದಲ್ಲಿ ನಡೆದರೂ ನನಗನಿಸ್ತದೆ ಈ ಜಿಲ್ಲೆಯಲ್ಲೇ ಪ್ರಥಮವಾಗಿ ಇಷ್ಟೊಂದು ಬೃಹತ್ತರ ಅತಿ ಶೀಘ್ರವಾಗಿ ಆ ರಂಜಾನ್ ಪ್ರಾರಂಭದಿಂದ ಕೊಡುವ ಒಂದು ಆ ವ್ಯವಸ್ಥಿತೀಕರಣವನ್ನು ನಮ್ಮ ತಂಗಲ್ರವರು ಮಾಡಿಕೊಟ್ಟಿದ್ದಾರೆ. ಇದು ಜಿಲ್ಲೆಯಲ್ಲಿ ಒಂದು ಪ್ರಥಮವಾಗಿ ನನಗೆ ಕಾಣ್ತಾ ಇದೆ. ಬಹಳಷ್ಟು ಕಡಲೆ ಕೊಟ್ಟರು ಆ ಒಂದು ಪ್ರದೇಶದಲ್ಲಿ ಅಲ್ಲಿವರೆಗೆ ಸೀಮಿತವಾಗಿರ್ತದೆ. ಆದರೆ ಈ ಬಡ ಜನರಲ್ಲಿ ಬಡ ಪ್ರದೇಶದಲ್ಲಿರುವಂತಹ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಆ ರಂಜಾನ್ ಕಿಟ್ನ ವ್ಯವಸ್ಥೆ ಮಾಡಿ ಅದೇ ರೀತಿ ಮಲ್ಜ ಸಂಸ್ಥೆಯು ಬಹಳಷ್ಟು ಇವತ್ತು ಪ್ರತಿಷ್ಠಿತ ಜಿಲ್ಲೆಯ ಎಲ್ಲ ಪಟ್ಟಣದಲ್ಲಿ ಹೆಸರುವಾಸಿಯಾಗಿದ್ದರು. ಇವರು ಮಾಡುವಂತ ಕೆಲಸ ಖಂಡಿತವಾಗಿಯೂ ಕೆಲವೊಂದು ಪ್ರದೇಶದಲ್ಲಿ ಖಂಡಿತವಾಗಿ ನಾವು ಅದನ್ನು ಪ್ರಚಾರ ಮೂಲಕ ಮಾಡಿದರೆ ಇವತ್ತು ದೇಶ ವಿದೇಶಗಳಲ್ಲಿ ಮಲ್ಜ ತಂಗದ ಆ ಒಂದು ಸ್ಥಾಪನೆಗೆ ಬಹಳಷ್ಟು ಸಹಕಾರಿಯಾಗುವಂತಹ ನಮ್ಮ ಯುವಕರು ಮುಂದೆ ಬರ್ತಿದ್ದಾರೆ. ಅದೇ ರೀತಿ ಜಿಲ್ಲೆಯಲ್ಲಿ ಬಹಳಷ್ಟು ಶ್ರೀಮಂತ ದಾನಿಗಳು ಖಂಡಿತವಾಗಿಯೂ ಈ ಮಲ್ಜ ಸಂಸ್ಥೆಯ ಮೇಲೆ ಒಂದು ನೆಪ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಮಾದರಿಯಾಗುವಂತಹ ಒಂದು ಶಿಕ್ಷಣ ಸಂಸ್ಥೆ ಧಾರ್ಮಿಕ ಸಂಸ್ಥೆ ಬೆಳೆಯಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಎರಡು ಮಾತು ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಮೊಯ್ದಿನ್ ಬಾಬಾ ಅವರು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಕ್ಕಿದ್ದಾರೆ. ಅವರು ಬಂದ ಬಳಿಕ 5 ಮಕ್ಕಳನ್ನು ಹೊಂದಿರುವಂತಹ ಆಕಸ್ಮಿಕವಾಗಿ ಮೃತಪಟ್ಟಿರುವಂತಹ ಮನೆಯ ಯಜಮಾನ ಮೃತಪಟ್ಟಿರುವಂತಹ ಒಂದು ಕುಟುಂಬಕ್ಕೆ ಆ ಕುಟುಂಬದಿಂದ ಮಲ್ಜ ಸಂಸ್ಥೆ ದತ್ತ ಸ್ವೀಕರಿಸುವವರನ್ನ ಸಂರಕ್ಷಿಸುವಂತಹ ಮಹತ್ವದ ಹೊಣೆಯನ್ನ ಸೈಯದ್ ಅಲಿ ಆ ಒಂದು ಕುಟುಂಬವನ್ನು ದತ್ತಂತ ಕಾರ್ಯವನ್ನು ಮಾಡಿದ್ದೀರಿ. ಅದರ ರಿಲೀಫ್ ಅನ್ನ ಈಗ ಮಂಗಳೂರಿನ ಶಾಸಕರಾಗಿರುವ ನಿರ್ವಹಿಸಿಕೊಳ್ಳಿಕ್ಕಿದ್ದಾರೆ. ಆ ಬಳಿಕ ಆಯ್ದ 11 ಮಂದಿಯ ಹೇಳಿಕೆಯಲ್ಲಿ ರಿಲೀಫ್ಗಳನ್ನು ವಿತರಿಸಲಾಗುತ್ತದೆ. ಸಮಾರಂಭದಲ್ಲಿ ಅಧ್ಯಕ್ಷ ಭಾಷಣ ಮುಗಿದ ಬಳಿಕ ಪೇರೂರು ಮೊಹಮ್ಮದ್ ಮುಸ್ಲಿಂ ವಿಶೇಷವಾದಂತಹ ಸಂದೇಶ ಭಾಷಣ ನಡೀಲಿಕ್ಕಿದೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಸಂಸ್ಥೆಗಳಿಂದ ಸ್ವೀಕರಿಸಿ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಸ್ವೀಕರಿಸಬೇಕಾಗಿ ಮಲ್ಜ ಸಂಸ್ಥೆಯವರಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇದೀಗ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಜನಾಬ್ ಎಸ್ಆರ್ ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಅಧ್ಯಕ್ಷೀಯ ಮಾತುಗಳು
ನಮ್ಮ ಕಾರ್ಯಕ್ರಮದಲ್ಲಿ ಕೆಲವೊಂದು ಸಾಂಸ್ಕೃತಿಕ ಬದಲಾವಣೆಯ ಅನುಭವವನ್ನು ಅಧ್ಯಕ್ಷ ಮಾತನಾಡಿ ಆಗುತ್ತಾರೆ. ರಶೀದ್ ಹಾಜಿಯವರು ದಕ್ಷಿಣ ಕನ್ನಡ ಜಿಲ್ಲಾ ವಕಫ್ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಸರ್ಕಾರದಿಂದ ವಕಫ್ ಮಂಡಳಿಯ ಮೂಲಕ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೇಂದ್ರಗಳಲ್ಲಿ ವಿಶೇಷವಾದಂತಹ ಸಭೆಗಳನ್ನು ನಡೆಸಿ ಅದನ್ನ ಜನಸಾಮಾನ್ಯರಿಗೆ ಜಮಾತ ಅಧ್ಯಕ್ಷರು ಉಪಾಧ್ಯಕ್ಷರು ಜಮಾತ ಕಥಾಧ್ಯಕ್ಷರಾಗಿದ್ದಾರೆ ಅವರನ್ನ ಸೇರಿಸಿ ಸಮುದಾಯ ಸೌಲಭ್ಯಗಳನ್ನು ಸರ್ಕಾರದ ಸೌಲಭ್ಯ ಮಹತ್ವವಾದಂತಹ ಕಾರ್ಯವನ್ನ ಹೆಚ್ಚಿನ ಮಾಡುತ್ತಿದ್ದಾರೆ. ಅದೇ ರೀತಿ ಒಬ್ಬ ಯಶಸ್ವಿ ಉದ್ಯಮಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಉಳಿಸಿಕೊಳ್ಳುವ ನಮ್ಮ ಸಮುದಾಯದಲ್ಲಿ ಇರತಕ್ಕಂತಹ ಗುಂಪುಗಳನ್ನು ಸಮಾನವಾಗಿ ಉದ್ದೇಶವನ್ನು ಅನೇಕ ಜನಪರವಾದ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ ಉಳ್ಳವಂತ ಒಬ್ಬ ಗಣ್ಯರಾಗಿದ್ದಾರೆ. ಸನ್ಮಾನ್ಯ ಕಾರ್ಯಕ್ರಮದ ಅಧ್ಯಕ್ಷ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸೈಯದಿನಾ ಮುಹಮ್ಮದಿನ್ ವಅಲಾ ಆಲಿ ಸೈಯದಿನಾ ಮುಹಮ್ಮದ್. ಮಲಜ ಎಜುಕೇಷನಲ್ ಚಾರಿಟಿ ಸೆಂಟರ್ ಉಜಿರೆ ಅವರು ಹಮ್ಮಿಕೊಂಡಿರುವ ಈ ರಂಜಾನ್ ಸ್ಪೆಷಲ್ ಕಿಟ್ ವಿತರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ವೇದಿಕೆಯಲ್ಲಿರುವ ಈ ಮಲಜದ ಅಧ್ಯಕ್ಷರಾದ ನಮ್ಮ ಉಜಿರೆ ತಂಗಲ್ರೋದ ಅಸಾದ್ ಅಲವಿ ಜಲಾಲುದ್ದೀನ್ ಮದನಿ ತಂಗಲ್, ನಾವು ಕರೆದು ಉಜಿರ ತಂಗಲ್ ಅಂದೇಳಿ ತಂಗಲ್ರವರೇ. ಹಾಗೆ ಈಗ ದುವಾ ಮಾಡಿದ ನಮ್ಮ ತಾಜಲೊಮರ ಗ್ರ್ಯಾಂಡ್ ಸನ್ನಾದವರೇ, ಮತ್ತು ವೇದಿ ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಕಿಟ್ಟನ್ನು ಬಿಡುಗಡೆ ಮಾಡಿದ ನನ್ನ ಮಿತ್ರರಾದ ಯು ಟಿ ಖಾದರ್ರವರು, ಹಾಗೂ ನಮ್ಮ ವಸಂತ್ ಬಂಗೇರ್ರವರು, ಹಾಗೆ ವೇದಿಕೆಯಲ್ಲಿರುವ ನನ್ನ ಮಿತ್ರರಾದ ಬಿ ಎಂ ಮಮತಾಜ್ ಅಲಿ ಅವರು, ಮತ್ತು ಹನೀಫಾಜಿಯವರು, ಮತ್ತು ಬಾವಾಜಿಯವರು, ಅಬ್ಬಾಸಾಕ, ಮತ್ತು ಎಲ್ಲ ಗಣ್ಯರು ವೇದಿಕೆಯಲ್ಲಿರೋರೆಲ್ಲ ಗಣ್ಯರೇ, ಹಾಗೆ ಇಲ್ಲಿ ಸೇರಿರೆಲ್ಲ ಮಿತ್ರರೇ, ಅಣ್ಣ ತಮ್ಮಂದರೇ. ನಾನು ಈ ಸ್ಥಾಪನೆ ವಿಷಯದಲ್ಲಿ ಹೆಚ್ಚು ಹೇಳಬೇಕೇನಿಲ್ಲ, ನಿಮಗೆಲ್ಲ ಗೊತ್ತುಂಟು. ನನಗಿಂತ ಹೆಚ್ಚು ನಿಮಗೆ ಗೊತ್ತು, ನೀ ಊರಿನವರು, ನಾವು ಪರವೂರಿನವರು. ಆದರೆ ಸಹ ನಾನು ಇಲ್ಲಿ ಇದನ್ನು ಮೂರನೇ ಸಾರಿ ಬರುವುದು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉಜಿರ ತಂಗಲ್ರವರು ಕರೀತಾ ಇರ್ತಾರೆ, ಅದಕ್ಕಾಗಿ ನಾನು ಬರ್ತಾ ಇದ್ದೆ. ನನಗೆ ನಾನು ವಕ್ಫ್ ಬೋರ್ಡ್ನ ಅಧ್ಯಕ್ಷ ಆದ ಬುಧವಾರ ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದು. ಅದು ಇವತ್ತಿಗೆ ಒಂದೂವರೆ ವರ್ಷ ಆಯಿತು. ಜನವರಿ 8-9 ಇಲ್ಲಿದ್ದ ಕಾರ್ಯಕ್ರಮ ನಾನು ಬಂದು ಇಲ್ಲಿ ಮುಟ್ಟಿದ್ದೆ. ಆ ದಿವಸ ನನಗೆ ಅವರು ಸನ್ಮಾನ ಮಾಡಿದ್ದ. ನನಗೆ ಅವರು ಕೇಳಿದ ಯಾಕೆ ಪುನಃ ನನ್ನನ್ನು ಸನ್ಮಾನಿಸ್ತೀನಿ, ನನಗೆ ನಿಮ್ಮ ಸನ್ಮಾನ ಅಲ್ಲ, ನಿಮ್ಮ ದುವಾ ಬೇಕಾದನು. ನನ್ನ ವಿಶೇಷ ಒಂದು ಗುಣ ಏನೆಂದರೆ, ನಾನು ಈ ತಂಗಳರುಗಳಿಗೆ ಒಂದು ಬಹಳ ಒಂದು ವಿಶೇಷ ಗೌರವ ಕೊಡ್ತೇನೆ. ನಮ್ಮ ಉಲ್ಲಾವ ತಂಗಳರಿಂದ ಹಿಡಿದು ಅವರ ಈ ಫ್ಯಾಮಿಲಿಯವರು, ಬೇರೆ ತಂಗಳರುಗಳೆಲ್ಲ ತಂಗಳರವರಿಗೆ ನಾನು ತುಂಬ ಒಂದು ವಿಶೇಷವನ್ನು ಗೌರವ ಕೊಡ್ತಾ ಇದ್ದೇನೆ. ಅವರ ಎಲ್ಲ ಕಾರ್ಯಕ್ರಮದ ಭಾಗವಹಿಸ್ತಾ ಇದ್ದೇನೆ. ಏನಂದರೆ, ನನ್ನ ಮಗನ ನಿಖಾವನ್ನು ಮಾಡಿದ್ದು ನಮ್ಮ ಉಲ್ಲಾಲ್ ತಂಗ ತಾಜಿಲ್ ಉಲಮ್ಮ, ಹಾಗೆ ನನ್ನ ಮಗನ ನಿಖಾ ಮಾಡಿಕೊಟ್ಟದು ನಮ್ಮ ಹೈದರ್ ಅಲಿ ಸಿಯಾಬ್ ತಂಗಲು, ಹಾಗೆ ಎಲ್ಲ ನನ್ನ ಕಾರ್ಯಕ್ರಮದಲ್ಲಿ ನಮ್ಮ ಕುಂಬ್ಳೆ ಕುನಿಕೋಯ ತಂಗಲರು, ಆಟ ಕೋಯ ತಂಗಲರು, ಕೂರ ತಂಗಲರು ಎಲ್ಲರೂ ನನ್ನ ಕಾರ್ಯಕ್ರಮ ಇದ್ರೆ ನನ್ನ ಎಲ್ಲ ಫೌಂಡೇಶನ್ ಸ್ಟೋನಿಗೆ ಎಲ್ಲದಕ್ಕೆಲ್ಲ ಅವರು ಭಾಗವಹಿಸ್ತಾ ಇದ್ದರು ಮೊದಲಿನಿಂದ ಈಗ ಸಹ. ಮೊದಲಿನ ಉಲ್ಲಾಲ ತಂಗಲರು ಹಾಗೆ ಸಂಘ ಸ್ಥಾನಕ್ಕೆ ಹೋಗಲಿಲ್ಲ 15 ವರ್ಷ ಮುಂಚೆ. ಆಗ ನನ್ನ ಬಿಲ್ಡಿಂಗ್ ಅವರೇ ಬಂದು ಸಂಘ ಸ್ಥಾಪನೆ ಮಾಡ್ತಿದ್ದರು. ಹಾಗೆ ಕೂರ ಈಗೆಲ್ಲ 11 ವರ್ಷ ಮುಂಚೆ ನನ್ನೊಂದು ಬಿಲ್ಡಿಂಗ್ ಸ್ಥಂಕ ಸ್ಥಾಪನೆ ಮಾಡಿದ್ರು. ಆಗ ಅವರಿಷ್ಟು ಫೇಸ್ ಆಗಿರಲಿಲ್ಲ, ಅವರು ಬಂದು ಮಾಡಿದ್ರು. ಹಾಗೆ ನನ್ನೊಂದು ನಾನು ಯಾವ ನನ್ನ ಈ ಸಕ್ಸಸ್ನ ಹಿಂದೆ ಇರುವುದೇ ನಾನು ಈ ತಂಗಲ್ರವರಿಗೆ ಬಹುಮಾನಿಸಿ ಅವರನ್ನು ಗೌರವಿಸಿದ್ರಿಂದ, ಹಾಗೆ ಆಲಿಂಗಗಳನ್ನು ಗೌರವಿಸಿದ್ರಿಂದ. ನಾವು ಆಲಿಂಗಗಳಿಗೆ ಯಾವಾಗಲೂ ಸಹ ಗೌರವ ಕೊಡಬೇಕು. ಅವರು ಯಾವ ಇದರಲ್ಲಿ ತಪ್ಪು ಮಾಡಿದ್ರ ತಪ್ಪು ಮಾಡದಿದ್ದರೆ ಏನಾದರೂ ತಪ್ಪು ಮಾಡಿದ ನಾವು ಅದನ್ನು ನೋಡದೆ ಅವರಿಗೆ ನಾವು ಗೌರವಿಸಬೇಕೆಂದು ನಾನು ಭಾವಿಸ್ತೇನೆ. ಹಾಗೆ ನೀವೆಲ್ಲರೂ ಈ ತಂಗಲ್ರವರಿಗೆ ಮತ್ತು ಆಲಿಂಗಗಳ ಬಹುಮಾನಿಸಬೇಕು. ಏನಂದ್ರೆ ನಾನು ನಿಮಗೆ ಸಣ್ಣ ಒಂದು ವಿಷಯ ಹೇಳ್ತೇನೆ. ಆಕಾಶದಲ್ಲಿ ನಾವು ಆಕಾಶದಲ್ಲಿ ಸ್ಟಾರ್ ಅನ್ನು ನೋಡ್ತಾ ಇದ್ದೇವೆ, ಅಲ್ಲಿಂದ ಇಲ್ಲಿ ನೋಡ್ತಾ ಇದ್ದಾರೆ, ಅಲ್ಲಿದ್ದವರು ಇಲ್ಲಿ ನೋಡ್ತಾರೆ. ಇಲ್ಲಿ ಒಂದು ಪ್ರಕಾಶದ ಒಂದು ಜಾಗ ಕಾಣ್ತದೆ, ಎಲ್ಲಿ ಅಂದ್ರೆ ಇಲ್ಲಿ ಒಂದು ಮಸೀದಿ, ಮತ್ತೊಂದು ನಮ್ಮ ಈ ಕುರ್ಆನ್ ಓದುವ ಜಾಗ.
ಮತ್ತೊಂದು ಆಲಿಂಗದ ಆಲಿಂಗನಿಗೆ ಅಲ್ಲಿಂದ ಕಾಣ್ತಾ ಅಲಿಂಗ್ ಕೋರ್ಸ್ ಅನ್ನು ಯಾರು ಎಲ್ಲಿ ಮಾಡ್ತಾ ಇದೆ ಅಲ್ಲಿಂದ ಆ ಪ್ರಕಾಶ ಅಲ್ಲಿ ಯಾವುದನ್ನು ಕೇಳುವಾಗ ಒಂದು ಮಸೀದಿ ಒಂದು ಕುರ್ವಾನ್ ಓದೋ ಜಾಗಿ ಮತ್ತು ಆರಾಮ್ ಕಲಿಯುವ ಜಾಗಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವರಿಗೆ ತುಂಬ ಹೋಗಬೇಕು. ಮತ್ತೆ ಇಂಥ ನಾನು ಮಂಗಳೂರಿನಲ್ಲಿ ತುಂಬ ವರ್ಷದಲ್ಲಿದ್ದೇನೆ. ಕೆಲವು ಎಲ್ಲ ಸಂಘಟದವರು ಅಕ್ಕಿಯನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ, ರಂಜಾನ್ ಕಿಟ್ಟಿ ಮತ್ತು ಕಿಟ್ಟಿ ಮತ್ತು ಪ್ರತಿ ತಿಂಗಳನ್ನ ಕಿಟ್ಟು, ಆದರೆ ಇಷ್ಟೊಂದು ಬೃಹತ್ತಾಗಿ ಮಾಡುವವರೇ ಇಲ್ಲ. 710 ಮನೆಗಳಿಗೆ ಅವರು ರಂಜಾನ್ ಸ್ಪೆಷಲ್ ಕಿಟ್ ಕಳಿಸ್ತಾ ಇದ್ರು, ಅದಲ್ಲದೆ ಪ್ರತಿ ತಿಂಗಳು ಸಹ ಕೊಡ್ತದೆ. ಇದೊಂದು ವಿಶೇಷ ಏನಂದ್ರೆ, ಈಗ ಹೇಳಿದ್ರು ನಮ್ಮ ಗೌರ್ಮೆಂಟಿನ ಅಕ್ಕಿ ಸಿಕ್ಕುವುದಿಲ್ಲ ಅಂದು, ಅದು ಸಿಕ್ಕಲಿಕ್ಕೆ ಸುರಾದವರಿಗೆ 2 ವರ್ಷ ಆದದ್ದು ಅಷ್ಟೇ. ಏನು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯ ಸರ್ಕಾರ ಬಂದು 2 ವರ್ಷ ಆದದ್ದು, ಆದರೆ ಈ ಕ್ವಾಲಿಟಿ ಅಕ್ಕಿ ಅಲ್ಲ ಅದು, ಅದು ಬೇರೆ ಕ್ವಾಲಿಟಿ, ಇದು ಬೇರೆ ಕ್ವಾಲಿಟಿ. ಇವರು ಹೇಳಿದ ಹಾಗೆ ನಮ್ಮ ತಂಗವರು ಹೇಳಿದರು, ಇದರ ನಮ್ಮ ಮನೆಯಲ್ಲಿ ಮಾಡುವ ಅಕ್ಕಿ ಅದಕ್ಕೆ ನಾವು ಬಾಯ್ಲ್ಡ್ ರೈಸ್ ಅಂತ ಹೇಳ್ತೇವೆ, ಅಂತ ಅಕ್ಕಿಯನ್ನು ಇವರು ಕೊಡ್ತಾ ಇದ್ದಾರೆ. ಇದೊಂದು ಬೆಳೆ ಯಾವುದು ದಾನದಲ್ಲಿ ದೊಡ್ಡ ದಾನ ಅಂದ್ರೆ ಅನ್ನದಾನ ಹೇಳ್ತಾರೆ. ಅನ್ನ ಮಾಡ್ಲಿಕ್ಕೆ ಏನ್ಬೇಕು, ನಮಗೆ ಅಕ್ಕಿ ಬೇಕು. ಆ ದಾನವನ್ನು ನಮ್ಮ ತಂಗವರು ಮಾಡುತ್ತಿದ್ದಾರೆ, ಇದೊಂದು ವಿಶೇಷ ಅಲ್ಲ. ಹೌದು ಅಲ್ಲ, ದಾನದಲ್ಲಿ ದೊಡ್ಡ ದಾನ ಅಂದ್ರೆ ಅನ್ನದಾನ ಹೇಳ್ತಾರೆ, ಅದಕ್ಕೆ ಆ ಅಕ್ಕಿ ನೀವು ಕೊಡ್ತಾ ಇದ್ದಾರೆ ನಮ್ಮ ತಂಗಲ್ರವರು. ಮತ್ತೆ ಎಲ್ಲಾ ವಿಷಯದಲ್ಲಿ ಅವರು ನಮ್ಮ ಬಡ ಇಲ್ಲಿ ಈ ಬಂಟ್ವಾಳ ತಾಲೂಕಿನವರಿಗೆ ನಮ್ಮ ಸಾರಿ ಬೆಳ್ತಂಗಡ ತಾಲೂಕು ಎಲ್ಲಾನಲ್ಲಿ ಈಗ ಡೈಲೈಸೇಷನ್, ಈಗ ಎಷ್ಟು ಗೌರ್ಮೆಂಟ್ ಆಸ್ಪತ್ರೆ ಇದ್ದರೆ ಸರ್ ಅಲ್ಲಿ ನಡೆಯುವುದಿಲ್ಲ. ಇವರು ಅವರ ಮನೆಗೆ ಈ ಹಣ ಕೊಟ್ಟು ಅವರನ್ನು ಕಲಿಸಿಕೊಂಡು ಡೈಲೈಸೇಷನ್ ಮಾಡ್ತಾರೆ. ಅದು ಸುಲಭದ ವಿಷಯ ಅಲ್ಲ. ಏನೆಂದರೆ ಒಬ್ಬ ರೋಗಿಗೆ ಒಂದು ವಾರದಲ್ಲಿ ಒಂದು ಡೈಲೈಸೇಷನ್ ಸಾಕಾಗಲ್ಲ, ಕೆಲವರಿಗೆ 100 ಡೈಲೈಸೇಷನ್ ಬೇಕಾಗ್ತದೆ. ಎವ್ರಿ ಆಲ್ಟರ್ನೇಟಿವ್ ಡೇ, ಈಗ ಸೋಮವಾರ ಮಾಡಿದ ಬುಧವಾರ ಮಾಡಬೇಕು, ಅದಕ್ಕೆ ಖರ್ಚು ಉಂಟು. ತಿಂಗಳಲ್ಲಿ 15, 14, 12 ಡೈಲೈಸೇಷನ್ ಬೇಕಾಗ್ತದೆ, ಅದಕ್ಕೆ ಖರ್ಚಿಗೆ ಹಣ ಬೇಕು. ಒಂದು ಸಾರಿ ಮಿನಿಮಮ್ ಹೋಗಿ ಬರಲಿಕ್ಕೆ 1.5 ಸಾವಿರ ಖರ್ಚು ತಗೊಳ್ತದೆ. ಅದಕ್ಕೆ ಇಲ್ಲದಿರೋ ಅವರು ಒಂದು ವಾರದಲ್ಲಿ ಒಂದೇ ಮಾಡಿದರೆ ಅವರಿಗೆ ಮತ್ತೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಅದು ಮಾಡಿಸುವ ಪ್ರಯೋಜನ ಇಲ್ಲ. ಎವ್ರಿ ಮಂತ್ ಅಲ್ಲಿ ಎಷ್ಟು ಡಾಕ್ಟರ್ಸ್ ಹೇಳ್ತಾರೆ ಅದನ್ನು ಮಾಡಲೇಬೇಕಾಗ್ತದೆ. ಅದನ್ನು ಅವರು ಹಮ್ಮಿಕೊಂಡಿದ್ದಾರೆ ಅಂತ ಕಾರ್ಯಕ್ಕೆ. ಇದೊಂದು ವಿಶೇಷ. ಏನಂದ್ರೆ ನನಗೆ ದೊಡ್ಡ ಇಂಟ್ರೆಸ್ಟ್ ಅಂದರೆ ಈ ಡೈಲೈಸೇಷನ್ ಮಾಡುವುದರಲ್ಲಿ. ನಾನು ಸಹ ಹೆಚ್ಚಿನ ನನಗೆ ಮನಸ್ಸುಂಟು, ನಮ್ಮ ಮುಸಲ್ಮಾನರ ಅಂಡರ್ನಲ್ಲಿ ಒಂದು ಡೈಲೈಸೇಷನ್ ಸೆಂಟರ್ ಆಗಬೇಕಂದುಂಟು. ಏನಂದ್ರೆ ನಾವು ಬೇರೆ ಜಾಗಿಯಾಗಿ ಮಾಡುವುದಲ್ಲ, ನಮ್ಮ ಒಂದು ನಾ ತಂಗಲಿಗೆ ಸಹ ಹೇಳಿದೆ, ಒಂದು ಡಯಾಲೈಸೇಷನ್ ಸೆಂಟರ್ ನೀವೇ ಮಾಡಿ, ಅದಕ್ಕೆ ನನ್ನಿಂದ ಏನು ಸಹಾಯ ಬೇಕು ಅದನ್ನು ನಾನು ಮಾಡ್ತೇನೆ, ಅದಕ್ಕೆ ಎಂತ ಮಿಷಿನ್ ಬೇಕು ಅದಕ್ಕೆ ಎಲ್ಲಿ ಸಿಗ್ತದೆ ಕಡಿಮೆ ಕ್ರಾಯದಲ್ಲಿ ಅದನ್ನು ತೆಗೆದುಕೊಡುವ ನಾವು ಮಾಡುವ ಅಂತ ಇನ್ಶಾಅಲ್ಲಾ ಹೇಳಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ. ಅದನ್ನೇ ಅವರೇ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಮಾಡಿದರೆ ಅಲ್ಲಿ ದಿವಸಕ್ಕೆ ಒಂದು 10 ಜನರನ್ನು, 3 ಮಿಷಿನ್ ಇದ್ದರೆ 10 ಜನರನ್ನು ದಿವಸಕ್ಕೆ ಡಯಾಲೈಸೇಷನ್ ಮಾಡಬಹುದು. ತಿಂಗಳಿಗೆ ಶನಿವಾರ ಆದಿತ್ಯವಾರ ಬಿಟ್ಟರೆ ಒಂದು 240 ಜನರನ್ನು ತಿಂಗಳಿಗೆ ಡಯಾಲೈಸೇಷನ್, 240 ಡಯಾಲೈಸೇಷನ್ ಮಾಡ್ಬೋದು. ಈಗ ಹೊರಗೆ ಕೊಟ್ಟದ್ದು ಮಾಡಬೇಕಾದ್ರೆ ಮಿನಿಮಮ್ 300 ಜನರನ್ನು ಮಾಡಬೇಕಾದ್ರೆ 4.5 ಲಕ್ಷ ತಿಂಗಳಿಗೆ ಖರ್ಚು ಉಂಟು. ಅಂತ ಕೆಲಸ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕೆಲವು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ನನ್ನ ಈಗ ಬ್ರೋಷರ್ ನೋಡಿದ ನನಗೆ ಗೊತ್ತಾಯಿತು, ಇವರು 15 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ತಾನು ನಮ್ಮ ಮಾನ್ಯಸ್ಥಾದರನ್ನು ಹೋದ ಅವರ ಸಿಲ್ವರ್ ಜೂಬ್ಲಿ ಟೈಮಲ್ಲಿ 25 ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಆದರೆ ಇವರು ಅದಕ್ಕಿಂತ ಮುಂಚೆ ಇಂಥೊಂದು 15 ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಹಲವಾರು ಕಾರ್ಯಕ್ರಮ ಮಾಡ್ತಾ ಇದೆ. ಇದೊಂದು ವಿಶೇಷ. ಇದಕ್ಕೆ ಯಾರೆಲ್ಲ ಸಹಾಯ ಮಾಡುತ್ತಿದ್ದಾರೆ ಅವರಿಗೆ ನಿಜವಾಗಿ ಅಲ್ಲಾಹು ತಾಲ ಇದ್ರೆ ಪ್ರತಿಫಲ ಈಗ ಕೊಡ್ತಾನೆ ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ. ಮತ್ತು ಇವರ ದೂವದಲ್ಲಿ ಎಲ್ಲರಿಗೆ ತುಂಬ ಜನರಿಗೆ ಪ್ರಯೋಜನ ಆಗಿದೆ, ಅದು ನನಗೆ ಗೊತ್ತಿದ್ದ ವಿಷಯ. ಅವರಲ್ಲಿ ಇಲ್ಲಿ ಸೇರುವ ಜನರು ನೋಡುವಾಗ ಗೊತ್ತಾಗ್ತದೆ. ಯಾವಾಗಲೂ ನಾನು ರಾತ್ರಿ ಬರುವಾಗ ಆ ರಾತ್ರಿಯಲ್ಲಿ ಇಲ್ಲಿ ನೋಡುವಾಗ ಅಷ್ಟು ಜನ ಸೇರಬೇಕಾದ್ರೆ ಏನಾದರೂ ಒಂದು ಪ್ರಯೋಜನ ಇಲ್ಲದೆ ಯಾರು ಸೇರುವುದಿಲ್ಲ. ಏನಾದರೂ ಒಂದು ಪ್ರಯೋಜನ ಬೇಕಲ್ಲ, ಇಲ್ಲದೆ ಸುಮ್ಮನೆ ಜನರು ಬಂದು ಸೇರ್ತಾರೆ. ಅದರಲ್ಲಿ ನಿಜವಾಗಿ ಅದರಲ್ಲಿ ಅವರಿಗೆ ಗುಣ ಸಿಕ್ಕಿದೆ, ಅದರಲ್ಲಿ ಪ್ರತಿಫಲ ಸಿಕ್ಕಿದೆ ಅವರ ದೂವದಲ್ಲಿ ಎಂದು ನನಗೆ ಗೊತ್ತು. ಹಾಗೆ ಈಗ ಇದನ್ನು ನೋಡುವಾಗ ಈಗಾಗಲೇ ಅವರು ತುಂಬ ದೊಡ್ಡ ಸ್ಕ್ವೇರ್ ಫೀಟ್ನ ಜಾಗ ಮಾಡಿದ್ದಾರೆ. ಇದನ್ನು ಯಾಕೆ ಅವರು ಕಮ್ಯುನಿಟಿ ಹಾಲ್ ಆಗಿ ಮಾಡಬಾರ್ದನ್ನು ನಾನು ಯೋಚಿಸಿದ್ದು. ಇದು ಹೀಗಾಗಿ ಇದು ಇಷ್ಟು ದೊಡ್ಡೊಂದು ಹಾಲ್ ಇಂಥೊಂದು ಟ್ರೆಸ್ ಹಾಕಿ ಇಟ್ಟಿದ್ದಾರೆ. ಇದಕ್ಕೆ ಅವರು ಹೇಳಿದರು ಇದಕ್ಕೆ ತುಂಬ ಖರ್ಚು ಮಾಡಿದ್ದಾರೆ, ಈ ಬಿಲ್ಡಿಂಗ್ಗೆ ತುಂಬ ಖರ್ಚು ಮಾಡಿದ್ರು. ಕೆಲವು ಬೇಸ್ಮೆಂಟ್ ಉಂಟು, ಮೇಲೆ ಉಂಟು. ಇದಕ್ಕೆ ನಾನು ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮೈನಾರಿಟಿ ಇದರಿಂದ ಒಂದು ಮದುವೆ ಹಾಲ್ ಮಾಡಲಿಕ್ಕೆ ಇಲ್ಲದೆ ಕಮ್ಯುನಿಟಿ ಹಾಲ್ ಮಾಡಲಿಕ್ಕೆ 50 ಲಕ್ಷ ಉಚಿತವಾಗಿ ಸಿಗ್ತದೆ. ಅದರಲ್ಲಿ ಹಿಂದೆ ಕೊಡಬೇಕಂದಿಲ್ಲ, 50 ಲಕ್ಷ ರೂಪಾಯಿ ಸಿಗ್ತದೆ. ಅದಕ್ಕೆ ನಮ್ಮ ಮಂಗಳೂರಿನಲ್ಲಿ ಜಮಾತ್ ಫಲ ಎಂಬ ಆಫೀಸ್ನ ಅದರ ಒಳಗೆ ಈ ಮೈನಾರಿಟಿಯವರ ಆಫೀಸ್ ಉಂಟು. ಅವರು ಎಲ್ಲಿ ಹೋಗಿ ಭೇಟಿ ಮಾಡಿದರೆ ಅವರಿಗೆ ಒಂದು ಪ್ಲ್ಯಾನ್ ಮಾಡಿ ಇದನ್ನು ಕಟ್ಟಿದರೆ ನಮಗೆ ಕಂಪ್ಲೀಟ್ ಆಗಲಿಲ್ಲ, ಇದು ಅರ್ಧದಲ್ಲಿ ನಿಂತಿದೆ, ಇದಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟೆ, ನನ್ನಿಂದ ಏನು ಸಹಾಯ ಆಗ್ತದೆ ನಾನು ಮಾಡಿಕೊಡ್ತೇನೆ. ಈಗ ಸಭಿರಲ್ಲಿ ಮುಲ್ಲ ಅಂದಿದ್ರೆ ಅವರಿಗೆ ಮುನ್ನೆ ಹಾಗೆ ಟ್ರಾನ್ಸ್ಫರ್ ಆದ, ಈಗ ಅದೇ ಆ ಸ್ಥಾನದಲ್ಲಿ ಉಸ್ಮಾನ್ ಎಂದು ಒಬ್ಬರು ಬಂದಿದ್ದಾರೆ. ಅದರ ಮುನ್ನೆ ಸಹ ಅಕ್ರಮ್ ಭಾಷಾ ಮೈನಾರಿಟಿ ಡೈರೆಕ್ಟರ್ ಬಂದಿದ್ದರು, ನನ್ನೊಟ್ಟಿಗೆ ಇದ್ದರು. ಅವರನ್ನು ಹೇಗೋ ಭೇಟಿ ಮಾಡಿ ಇದನ್ನು ಕಂಪ್ಲೇಂಟ್ ಮಾಡಿ ಇದಕ್ಕೆಲ್ಲ ಗ್ಲಾಸ್ ಎಲ್ಲ ಹಾಕಿ ಇದಕ್ಕೆ ಫ್ಲೋರಿಂಗ್ ಎಲ್ಲ ಮಾಡಿ ಇದನ್ನು ಒಂದು
ಈ ಕಾರ್ಯ ಇದನ್ನು ಅವರಿಂದ 50 ಲಕ್ಷ ರೂಪಾಯಿ ತೆಗೆದು ಇದನ್ನು ಮಾಡುವ ಅಂತ ನಾನು ಯೋಚಿಸ್ತೇನೆ. ಬಸ್ತಾದ್ ನೀನು ಅದಕ್ಕೆ ತಂಗಲ್ರೆ ನೀನು ಅದಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಶಾಲ್ಲ ನಾವು ಅದು ಮಾಡಿತ್ತಿಲ್ವ. ನಾವೇನದರಲ್ಲಿ ವಕ್ಫ್ನಿಂದ ಏನು ಅವರಿಂದ ಬಡ್ಡಿ ದಾನ ಏನಲ್ಲ ಅದು. ನಾವು ಪ್ರತಿಯೊಂದು ಮಸೀದಿಯವರು 7% ನಮ್ಮ ಇನ್ಕಮ್ನ ಮೇಲೆ 7% ಗೌರ್ಮೆಂಟ್ಗೆ ಕಟ್ತಾ ಇದ್ದೇವೆ. ನಾವು ಜೀನತ್ ಬಕ್ಷ್ ಇಮಾ ಮಸೀದಿಯಲ್ಲಿ ನಾವು ಪ್ರತಿ ತಿಂಗಳು 7,000 ರೂಪಾಯಿ ಕಟ್ತಾ ಇದ್ದೇವೆ. ವರ್ಷಕ್ಕೆ 94,000 ನಾವು ಕಟ್ತಾ ಇದ್ದೇವೆ. ಹಾಗೆ ಯಾವ ಮಸೀದಿಯಲ್ಲೆಲ್ಲ ಇನ್ಕಮ್ ಉಂಟು ಅವರು 7% ಗೌರ್ಮೆಂಟ್ಗೆ ಕಟ್ತಾ ಇದ್ದಾರೆ, ಅವ್ರದ್ದೇನಲ್ಲ, ನಮ್ಮ ಹಣ ಅವರು ತೆಗೆದು ನಮಗೇನು ಕೊಡಲಿಲ್ಲ. ಅದಕ್ಕಾಗಿ ನಾವು ಅದನ್ನು ತೆಗಿಬಹುದು, ಅದರಲ್ಲಿ ಏನಿದಿಲ್ಲ. ಅದರಲ್ಲೇ ನಮ್ಮ ಹಿರಿಯರು ವಕ್ಫ್ಗೆ ಬೇಕಾದಷ್ಟು ದಾನ ಕೊಟ್ಟಿದ್ದ ಜಾಗೆ ಉಂಟು. ಅದಲ್ಲದೆ ಈಗ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟು ಎಸೆಸ್ಟ್ ಇರುವುದೆಂದರೆ 3ನೇ ಸ್ಥಾನದಲ್ಲಿರುವುದು ವಕ್ಫ್. ವಕ್ಫ್ನಲ್ಲಿ ಅಷ್ಟು ಬೇಕಾದ ಅಷ್ಟು ಹಣ ಉಂಟು. ಹಾಗಾಗಿ ಅದನ್ನು ನಾವು ಪಡ್ಕೊಳ್ಬೋದು. ಅದಕ್ಕೆ ಎಷ್ಟಾದರನ್ನು ಇಂಟ್ರೆಸ್ಟ್ ಮಾಡಿ ನೀವು ನನ್ನನ್ನು ಭೇಟಿ ಮಾಡಿ ನಾನು ನನ್ನಿಂದ ಆಗುವ ಒಂದು ಎಷ್ಟು ಪ್ರಯತ್ನ ಮಾಡಿ ನಾವು ಬೇಕಾದರೆ ನಾವು ಯುಟಿ ಕಾದರ್ ಮತ್ತು ಮೈದಿನ್ ಬಾವರ್ ಇದ್ದಾರೆ, ಮೈದಿನ್ ಬಾವರಿಗೆ ಬರ್ತಾ ಇದ್ದಾರೆ, ಅವರು ಮನಸ್ಸು ಮಾಡಿದ್ರೆ ಏನ್ಸ ಮಾಡಿ ಕೊಡ್ತಾರೆ. ಈಗ ನನಗೆ ಗೊತ್ತಿದ್ದಾಗ ಅನುದಾನ ತಂದು ಜಾಸ್ತಿ ಕೊಟ್ಟಿರುವುದು ನಮ್ಮ ಮೈದಿನ್ ಬಾವರ ಕ್ಷೇತ್ರಕ್ಕೆ, ಅವರ ಮಸೀದಿಗಳಿಗೆ ಎಲ್ಲದಕ್ಕೆ ತಂದು ಕೊಟ್ಟಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಏನ್ಸ ಮಾಡ್ತಾರೆ. ಈಗ ಬಂದಾಗಿ ಇದನ್ನು ನಾವು ಅವರ ಹತ್ರ ಬೇಡಿಕೆಡುವ, ನಮಗೆ ಇದನ್ನು ನೀವು ಸ್ಯಾಂಕ್ಷನ್ ಮಾಡಿಕೊಡಬೇಕು. ಮತ್ತು ಇಲ್ಲಿ ಎಲ್ಲ ಸೇರಿಯ ಮಸೀದಿಗಳು, ಇಲ್ಲಿ ಸಾಧಾರಣ ಬೆಳ್ತಂಗಡಿ ತಾಲೂಕಲ್ಲಿ 84 ಮಸೀದಿ ಉಂಟು. ಉಸ್ತಾದ್ ಮುಂಡಲ್ಲೇ ಮೈದಿನ ಬಾವ ಅಂತ ಮುಂಡಿಯ ಮುಂಡಲ್ಲೇ ಅಂತ ಹೇಳಿ. ಈಗ 8 ಬೆಳ್ತಂಗಡಿ ತಾಲೂಕಲ್ಲಿ ಅಬೌಟ್ 90 ಮಸೀದಿಗಳುಂಟು. ಅದರಲ್ಲಿ ಹೆಚ್ಚಿನವರು ಇದನ್ನು ಅಪ್ಲಿಕೇಶನ್ ಕೊಡಲಿಲ್ಲ. ಅವರಿಗೆ ಗೌರವದಾನಂದು ಖತೀಬ್ ಮತ್ತು ಮೊಹಸಿನ್ಗಳಿಗೆ ಹಣ ಸಿಗ್ತದೆ. ಅದು ಮುಂಚೆ ಈ 1 ಲಕ್ಷ ಇನ್ಕಮ್ ಇರುವ ಮಸೀದಿ ಮಾತಿತ್ತು, ಮತ್ತು ಈಗ 5 ಲಕ್ಷ ಆಯಿತು. ಈಗ ಮುನ್ನ ನಮ್ಮ ಚೇರ್ಮ್ಯಾನ್ ಬಂದಾಗ ಹೇಳಿದ್ದಾರೆ ಎಲ್ಲ ಮಸೀದಿಯವರಿಗೆ ನೀವು ಅಪ್ಲಿಕೇಶನ್ ತೆಗೆದು ಕಳಿಸಿಕೊಡಿ ಎಂದು. ಹಾಗೆ ಇಲ್ಲಿ ಯಾವ ಮಸೀದಿಯವರು ಬಾಕಿ ಉಂಟು, ವಕ್ಫ್ನಲ್ಲಿ ರಿಜಿಸ್ಟರ್ ಆದ ಮಸೀದಿಯವರು ಇದ್ದರೆ ಅದನ್ನು ನೀವು ಅಪ್ಲಿಕೇಶನ್ ಕೊಡಿ. ಈಗಲೇ ಕೊಟ್ಟು ನಿಮಗೆ ಬರುವಾಗ ಅದು ನಿಮಗೆ ಮುನ್ನ ಏಪ್ರಿಲಿಂದಲೇ ಬರ್ತದೆ. ಅದು 1 ತಿಂಗಳದ ಪ್ರತಿ ತಿಂಗಳಿಗೆ 3,300 ರೂಪಾಯಿ ಖತೀಬರಿಗೆ ಮತ್ತು ಮೊಹಸಿನ್ಗಳಿಗೆ 2,500 ರೂಪಾಯಿ ಬರ್ತದೆ. ಅದನ್ನು ನೀವು ಪಡ್ಕೊಳ್ಬೇಕು. ಆದಷ್ಟು ಬೇಗ ನೀವು ಬಂದು ಅಪ್ಲಿಕೇಶನ್ ಫಿಲ್ ಮಾಡಿಕೊಡಿ. ಅದು ನಿಮ್ಮ ಮೊಹಸಿನ್ಗಳ ಮತ್ತು ಖತೀಬರ ಹೆಸರಲ್ಲಿ ಬರ್ತದೆ. ಮತ್ತು ಇಲ್ಲಿ ಮಸೀದಿಗಳಿದ್ದರೆ ಅದಕ್ಕೆ ರಿನೋವೇಷನ್ಗೆ ಅಂಥದಕ್ಕೆ ಏನಾದಿದ್ದರೆ ನಿಮ್ಮ ಶಾಸಕರ ಮೂಲಕ ಹೋಗಿ ಅವರಿಗೆ ನಮ್ಮ ಕಮರುಲ್ಲಿ ಸಲಾಂ ಮಾಡಿ ಅದಂಥ ತೆಗಿಬಹುದು. ಈಗ ಹಲವಾರು ಯೋಚನೆ ಉಂಟು, ಅದನ್ನೆಲ್ಲ ನೀವು ಪಡ್ಕೊಳ್ಬೇಕು. ಅದು ಈಸಿಯಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ಟುದಿಲ್ಲ. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು, ಅದಕ್ಕೆ ಶ್ರಮಿಸಿದರೆ ಅದು ಸಿಗ್ತದೆ. ಇದು ಸಿಗ್ತದೆ ಅಂದೇಳಿ ನಮ್ಮ ತನ್ನಲ್ಲರು ಇದನ್ನು ಕೊಡ ಇದನ್ನು ನಮ್ಮ ನಿಮ್ಮ ಬಾಗಿಲಿಗೆ ಮುಟ್ಟಿಸಿಕೊಡ್ತಾರೆಂದು ಎಲ್ಲ ಗೌರ್ಮೆಂಟ್ ಫೆಸಿಲಿಟಿಗಳ ಬಂದು ನಮಗೆ ಹಾಗೆ ಸಿಕ್ಕುವುದಿಲ್ಲ. ಇದೊಂದು ನಿಮ್ಮೊಂದು ಪುಣ್ಯ. ಈ ಊರಲ್ಲಿ ಇಂಥದ್ದನ್ನು ಮಾಡ್ತಾ ಇದ್ದಾರೆ ನಮ್ಮ ತಂಗಲ್ರವರು. ಇವರಿಗೆ ನಾವೆಲ್ಲರೂ ಇಲ್ಲಿ ವೇದಿಕೆಯಲ್ಲಿಯವರು ಇಲ್ಲಿರುವರು ಎಷ್ಟು ನಮ್ಮಿಂದ ಸಹಕಾರ ಆಯ್ತು ಅದನ್ನು ಮಾಡಬೇಕು. ಏನೇನಿಲ್ಲದ ನಾವು ಅದರ ವಿಷಯದಲ್ಲಿ ನಮ್ಮ ಕೈಯಿಂದ ದನದಿಂದ ಸಹಾಯ ಮಾಡಲಿಕ್ಕೆ ನಮ್ಮ ಕೈಯಿಂದ ಕೈಯಿಂದಲೇ ಏನಿಲ್ಲದ್ರೆ ನಾವು ಒಳ್ಳೆ ಮಾತನ್ನಾದರೂ ಹೇಳಿ ಅದನ್ನು ಅವರಿಗೆ ಸಂತೋಷಪಡಿಸಬೇಕು. ಏನಂದ್ರೆ ನಾವು ಒಂದು ಯಾವಾಗಲೂ ನಮ್ಮೊಂದು ನಾವು ಚಿಂತಿಸಬೇಕು. ಏನಾದರೂ ಹೇಳುವುದಾದ್ರೆ ಒಳ್ಳೆಯದನ್ನು ಹೇಳಬೇಕು, ಹೇಳಿ ಹಾಲನ್ನು ಹೇಳಬಾರ್ದು ಅಂದೇಳಿ. ಮತ್ತು ಬರುವುದಂದರೆ ಈಗ ನೀವು ಮುಂದೆ ಸಹ ನಿಮಗೆ ಗೊತ್ತಿರ್ಬೋದು ನಾನು ಮಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ. ದಿನತ್ ಪಕ್ಷ ಯತೀಮ್ ಖಾನ್ ಹಾಲಲ್ಲಿ ನಮ್ಮ ಮಂಗಳೂರಿನ ಖಾಜಿ ಮತ್ತು ಉಲ್ಲಾಲ ಖಾಜಿ ಆದ ಇಬ್ಬರನ್ನು ಸೇರಿಸಿ ನಮ್ಮ ವಕ್ಫ್ನವರನ್ನು ಪ್ರತ್ಯೇಕವಾಗಿ ಇದೊಂದು ನನಗೊಂದು ಆಶೆ ಇತ್ತು. ನಾನು ಈ ಇದನ್ನು ಚಾರ್ಜ್ ತೆಗೆಯುವಾಗಲೇ ಆವತ್ತೇ ನಾನು ಹೇಳಿದ್ದೇನೆ ನನಗೆ ಒಂದು ಈ 2 ಇಬ್ಬರನ್ನು ಸಹ ಒಟ್ಟಿಗೆ ಸೇರಿಸಬೇಕೆಂದು. ಇನ್ಶಾಅಲ್ಲಾ ಅಲ್ಲಾಹು ತಾಲಾ ಅದನ್ನು ನನಗೆ ಪೂರೈಸಿಕೊಟ್ಟರು ನಾನು ಅವರಿಗೆ ಎಷ್ಟು ನಂದಿ ಹೇಳಿದರೆ ಸಾಕಾಗಲಿಕ್ಕಿಲ್ಲ. ನಾನು ಇಬ್ಬರನ್ನು ನನ್ನ ಪ್ರಯತ್ನದಲ್ಲಿ ಇಬ್ಬರನ್ನು ಸಹ ಒಮ್ಮೆ ಒಂದು ವೇದಿಕೆಯಲ್ಲಿ ಕೂತ್ಕೊಳಿಸಿದೆ. ನೀವೆಲ್ಲ ಪೇಪರಲ್ಲಿ ನೋಡಿರುವಿರಿ, ಎಲ್ಲರಿಗೂ ಗೊತ್ತಿದೆ. ಹಾಗೆ ನೀವು ಸಹ ಎಲ್ಲರೂ ನಿಮ್ಮ ಕಾರ್ಯಕ್ರಮದಲ್ಲಿ ಏನಿರಲಿ ಅದು ಒಳಗೆ ಅವರವರ ಗ್ರೂಪ್ ಅವರವರಲ್ಲಿರಲಿ, ನೀವು ನಿಮ್ಮ ವೇದಿಕೆಗೆ ಇಬ್ಬರನ್ನು ಸೇರಿಸಿ ಒಟ್ಟು ಮಾಡಲಿಕ್ಕೆ. ಏನಂದರೆ ನಾವು ಸುನ್ನತ್ ಜಮಾತ್ನಲ್ಲಿರೋದು, ನಮ್ಮ ಸುನ್ನತ್ ಜಮಾತ್ ಒಂದಾಗಬೇಕು. ಸುನ್ನತ್ ಜಮಾತ್ ಒಂದಾದರೆ ನಮ್ಮ ಪವರ್ ಎಷ್ಟು ಉಂಟು ನಿಮಗೆ ಗೊತ್ತಾಗ್ಬೋದು. ಈಗ ನಾವು ಒಂದೊಂದು ಪ್ರೋಗ್ರಾಮ್ ನೆಹರು ಮೈದಾನ ಮಾಡ್ತೇವೆ, ನಿಮಗೆ ಗೊತ್ತಿರ್ಬೋದು ಭಾರತ ನಮ್ಮ ಕರ್ನಾಟಕ ಯಾತ್ರೆ ಮಾಡುವಾಗ ಎಷ್ಟು ಜನ 100,000 ಜನ ಸೇರಿದ್ದರು. ಹಾಗೆ ಅದನ್ನಂದರೆ ಬೇರೆಯವರ ಪ್ರೋಗ್ರಾಮ್ ಮಾಡ್ತಾರೆ. ಹಾಗಾದರೆ ನಾವು ಒಟ್ಟಿಗೆ ಮಾಡಿದರೆ ಎಷ್ಟು ದೊಡ್ಡ ಒಂದು ಪ್ರೋಗ್ರಾಮ್ ಮಾಡ್ಬೋದನ್ನು ಅಂಥದಕ್ಕೆ ಮಾಡಲಿಕ್ಕೆ ನಾವು ಒಟ್ಟು ನಮ್ಮ ಎಂಥ ಏನು ಅಭಿಪ್ರಾಯ ವ್ಯತ್ಯಾಸ ಇದನ್ನು ಬಿಟ್ಟು ನಾವು ಒಂದಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ಈ ಮಸೀದಿಯಲ್ಲಿ ಪೋಸ್ಟ್ಗಾಗಿ ನಾವು ಸುಮ್ಮನೆ ಜಗಳ ಮಾಡಬಾರ್ದು. ನಮಗೆ ಎಂಥದ್ದು ಬೇಕು ಅಲ್ಲಾಹು ಕೊಡುವಾಗ ಯಾರಿಗಾದರೂ ಪೋಸ್ಟ್ ಅವನು ಕೊಡ್ತಾನೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆಲೇ ಒಂದು ಒಂದು ಇದುಂಟು, ಕುರ್ಆನ್ನಲ್ಲಿ ಆಯತ್ತೆ ಉಂಟು, ಅದರಲ್ಲಿ ಪ್ರತ್ಯೇಕ ಆಯತ್ತಿನಲ್ಲಿ ಉಂಟು. ಅಲ್ಲಾಹು ತಾಲ ಯಾರಿಗಾದರೂ ಸ್ಥಾನ ಕೊಡುದರೆ ಅವನು ಇಚ್ಛಿಸಿದ ಅವನಿಗೆ ಕೊಡುವುದು, ಅವನು ಇಚ್ಛಿಸಿದವನು ತೆಗಿತೇನೆ. ಅದಕ್ಕೆ ನಾವು ಎಷ್ಟು ಹೋರಾಡಿದರೆ ಏನು ಮಾಡಿದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಎಂಥದ್ದು ಯಾರು ಒಳ್ಳೆಯದ್ರಲ್ಲಿ ನಡೆಸ್ತಾರೋ ಅವ್ರನ್ನ ನಡೆಸಲಿ,
ನಾವು ಹೋಗಿ ನಮ್ಮ ನಮಾಜ್ ಮಾಡಿ ಬರಲಿ, ಇದು ಬಿಟ್ಟು ನಮಗೆ ಇದು ಅಲ್ಲಿ ಏನಾದರೂ ಬೇರೆದೇ ನಡೆಯುತ್ತಿದ್ದರೆ ಅದಕ್ಕೆ ನಾವು ಹೋರಾಡಬೇಕಲ್ಲದೆ, ಇಲ್ಲದೆ ನಾವು ಸ್ಥಾನಕ್ಕೆ ಏನಿಲ್ಲ, ನಾವು ಸ್ಥಾನದಲ್ಲಿ ಏನಿರಲಿಕ್ಕಿಲ್ಲ. ಸ್ಥಾನ ಕೊಟ್ಟವನಿಗೆ ಜವಾಬ್ದಾರಿ ಜಾಸ್ತಿ ಉಂಟು. ನಾನೀಗ ಹೆಚ್ಚು ಮಾತಾಡದೆ ನಮ್ಮ ಶಾಸಕರು ಬರಲಿ ಅಂತ ಹೇಳಿ ನಮ್ಮ ಮೈದಿನ್ ಬಾವರು, ಏಕೆಂದರೆ ನಮಗೆ ಜವಾಬ್ದಾರಿ ಕೊಟ್ಟವನಿಗಿಂತ ಒಬ್ಬನೇ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಏನು ಸ್ಥಾನ ಇಲ್ಲದವ ಹಣ ಇಲ್ಲದವ ಬೇಗ ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಅವನಿಗೆ ನಾಳೆ ಹಿಸಾಬ್ ಕೇಳುವಾಗ ನನ್ನ ಹತ್ರ ಹಣ ಇರಲಿಲ್ಲ, ಏನಿಲ್ಲ, ನಾನು ನಮಾಜ್ ಮಾಡಿದ್ದೆ ಅಷ್ಟೇ, ನಮಗೆ ಏನು ಜವಾಬ್ದಾರಿ ಇಲ್ಲ, ಸೀದಾ ಅವನು ಡೈರೆಕ್ಟ್ ನೀನು ಹೋಗು ಅಂತ ಹೇಳಿದೆ. ಹಣ ಇದ್ದವ ಒಂದು ಜವಾಬ್ದಾರಿ ಇದ್ದವನಿಗೆ ಅವನು ಜವಾಬ್ದಾರಿ, ಆಗ ಅವನು ಹಿಸಾಬ್ ತೆಗಿಬೇಕಾದ್ರೆ ಅದು 500 ವರ್ಷ ಆಗಲಿಗಿದ್ರೆ ಸಾಕು. ದನ ಕೊಟ್ಟವನು ಹೇಗೆ ದನ ಸಂಪಾದಿಸಿದ್ದಿ, ಅದನ್ನು ಹೇಗೆ ನೀನು ಖರ್ಚು ಮಾಡಿದ್ದಂದು ಕೇಳ್ತಾನೆ. ಹಾಗೆ ಪೋಸ್ಟ್ ಕೊಟ್ಟವನಿಗೆ ನನಗೊಂದು ಪೋಸ್ಟ್ ಕೊಟ್ಟಿದ್ದಾರೆ ಅಂಥದ್ದು ವಕ್ಫಿನ ಚೇರ್ಮನ್, ಆ ಹೋದಲ್ಲಿ ನಾನು ಇಂಥ ಕೆಲಸ ಮಾಡಿದ ನಾಳೆ ಅದಕ್ಕೆ ಸಹ ನಾನು ಹಿಸಾಬ್ ಕೊಡಬೇಕು. ಈಗ MLAಗಳಾದರೆ ಅವರಿಗೆ ಸಹ ಉಂಟು, ಎಲ್ಲರಿಗೂ ಒಂದೊಂದು ಸ್ಥಾನ ಅವನಿಗೆ ನಾಳೆ ಹಿಸಾಬ್ ಕೊಡ್ಲಿಕ್ಕೆ ಉಂಟು. ಹಾಗಾಗಿ ನಾವು ಒಳ್ಳೆ ನಮ್ಮ ಅವಧಿಯಲ್ಲಿ ಯಾರಾದರೂ ಯಾರು ಅವಧಿಯಲ್ಲಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಲಿ. ನೀವು ಒಳ್ಳೆ ಕೆಲಸ ಮಾಡುವವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಪ್ರೋತ್ಸಾಹಿಸಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇನ್ನು ನಾನು ಹೆಚ್ಚು ಹೇಳಿದರೆ ಇವತ್ತಿಗೆ ಬೇಡ, ಇನ್ನೊಮ್ಮೆ ಇನ್ಶಾಅಲ್ಲಾ ಇನ್ನೊಂದು ಇದರಲ್ಲಿ ಹೇಳುವ. ಮತ್ತೆ ಈಗ ರಂಜಾನ್ ಬರ್ತಾ ಉಂಟು, ರಂಜಾನ್ನಲ್ಲಿ ನೀವು ಆದಷ್ಟು ಬೇಗ ನಮಾಜಿಗೆ ಎಲ್ಲರೂ ಅಜಾನ್ ಆಗುವ ಮುಂಚೆ ಮಸೀದಿಗೆ ಹೋಗಿ ಸೇರಬೇಕು. ಈಗ ತಿರಾಬಿ ನಮಾಜ್ ಮಾಡುವಾಗ ಹೆಚ್ಚಿನ ಜಾಗದಲ್ಲಿ ಏನಾಗ್ತದೆ, ಅವರು ಇಶಾಗೆ ಹೋಗಿ ಮುಟ್ಟಬಹುದು. ಏನಾದರೂ ಮನೆಯಲ್ಲಿ ಕುತ್ಕೊಂಡು ಲಾಸ್ಟ್ ಮೂಮೆಂಟಿಗೆ ಬಂದರೆ ನನ್ನ ಮಾತನಿಗೆ ಕೊನೆಗೊಳಿಸ್ತೇನೆ. ಸ್ವಲ್ಪ ಒಂದು ರಂಜಾನಲ್ಲಿ ಹೆಚ್ಚಿನದು ಕಾಣುವುದು ಏನಂತ ಹೇಳಿದರೆ, ಜನರು ಇಶಾಗೆ ಹೋಗಿ ಮುಟ್ಟುವುದಿಲ್ಲ, ತಿರಾಬಿಗೆ ಹೋಗಿ ಮುಟ್ತಾರೆ. ಇಶಾಕ್ಕೆ ಹೋಗಿ ಮುಟ್ಟಬೇಕು, ಏನಂದರೆ ಇಶಾ ನಮಾಜ್ ನಮಗೆ ಫರ್ಲ್ ಆಗಿರ್ತದೆ, ತಿರಾಬಿ ಸುನ್ನತ್ ಆಗಿರ್ತದೆ. ಹಾಗಾಗಿ ನಾವೆಲ್ಲ ಇಶಾ ನಮಾಜಿಗೆ ಹೋಗಿ ಸರಿಯಾಗಿ ಜಮಾತಲ್ಲಿ ಜಮಾತಾಗಿ ಇಶಾ ನಮಾಜ್ ಮಾಡಿ ಮತ್ತು ತಿರಾಬಿಗೊಟ್ಟಿಗೆ ಸೇರಬೇಕೆಂದು ಕೇಳ್ತೇನೆ. ಮತ್ತು ನಿಮ್ಮ ಮಕ್ಕಳಿಗೆ ಹೇಳಬೇಕು, ಯಾರು ಸಹ ಇದ್ದರೆ ಮಕ್ಕಳಿಗೆ ಸಹ ಹೇಳಬೇಕಾದಂದ್ರೆ, ರಂಜಾನ್ ಮಾಸದಲ್ಲಿ ಆದರೆ ತಿಂಗಳಲ್ಲಿ ಆದರೆ ಮೊಬೈಲಲ್ಲಿ ಸ್ವಲ್ಪ ಬಂದ್ ಮಾಡಿ, ಅದರಲ್ಲಿ ಚಾಟ್ ಮಾಡೋದನ್ನು ಬಂದ್ ಮಾಡಲಿ, ಟಿವಿಯಲ್ಲಿ ಬೇಡದ ಕಾರ್ಯಕ್ರಮವನ್ನು ನೋಡೋದನ್ನು ನಿಲ್ಲಿಸಲಿ. ಆ ಟೈಮಲ್ಲಿ ಕುರ್ಆನ್ ಓದಲಿ ಅಂದರೆ, ದಿವಸಕ್ಕೆ ಆದರೆ ಒಂದು ನಮ್ಮ ಕುರ್ಆನ್ನಲ್ಲಿ 6,000 ಆಯತ್ಗಳು ಉಂಟು, ಅದರಲ್ಲಿ ದಿವಸಕ್ಕೆ ಒಂದು 200 ಆಯತ್ ಆದರೆ ಅವರು ಓದಲಿ. ಓದಿದರೆ ನಿಮ್ಮ ತಿಂಗಳಲ್ಲಿ ಒಂದು ಕಥಾ ಆದರೆ ಆಗಬಹುದೊಂದು. ಇದು ನಿಮಗೆ ನಾನು ಇಷ್ಟನ್ನು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ನನಗೆ ಉಸ್ತಾದ್ ತನ್ನೆಲ್ಲರೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಈ ಕಾರ್ಯಕ್ರಮದ ಅಧ್ಯಕ್ಷನನ್ನು ಮಾಡಿದ್ದಾರೆ. ಹಾಗೆ ಇದಕ್ಕೆ ನಾನು ತುಂಬ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಇದು ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಆಖರದ ನಮ್ದಿಲ್ಲ ಇರಬಿಲ್ಲ ಅವನು ನಮ್ಮ ಕಾರ್ಯಕ್ರಮದಲ್ಲಿ ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವ ನಮ್ಮ ಸಮುದಾಯದ ಅಭಿಮಾನದ ಕೇಂದ್ರ ಬಿಂದುವಾಗಿರುವ ಜನ ಅವರನ್ನ ಸಂಸ್ಥೆ ಇದೀಗ ಆಶೀರ್ವಚನದ ಎರಡು ಮಾತುಗಳನ್ನಾಡಲಿಕ್ಕೆ ಸೇರಿದ ಪೋಕೋಯ ಕನ್ನಡದವರನ್ನ ವಿನಂತಿಸ್ತಾ ಇದ್ದೇನೆ. السلام عليكم ورحمة الله وبركاته. الحمد لله رب العالمين، الصلاة والسلام على أشرف المرسلين وعلى آله وصحبه أجمعين، ما بعد. ആലോചിക്കുകയാണ്, ഒരു ഗവൺമെന്റിന് ചെയ്യാൻ പറ്റാത്ത പ്രവർത്തനമാണ് നമ്മുടെ ജലാലിൻ ചിന്തകൾ. എൻ്റെ പുതിയ ഞങ്ങളുടെ ഉയാപ്പിളയും കൂടിയാണ് മൂപ്പര് അദ്ദേഹം ചെയ്തു വരുന്നത്. ഇതിൻ്റെ മഹാനായ നമ്മുടെ പാപ്പ താജുദ്ദീനും അവരുടെ കരങ്ങളാണ് ഇതിൻ്റെ സ്ഥാപനത്തിലേക്ക് അകറ്റത്. ആ തുടക്കത്തെ നമുക്കില്ല. എന്തിനാ നിങ്ങൾ മലപ്പുറം സ്ഥാപനം കിട്ടിട്ടുണ്ടോ? മഹദ്ദീൻ അക്കാദമി. അദ്ദേഹം അവിടെ അതിനടുത്ത പള്ളിയിൽ ഒരു ദിവസമായിട്ട് കൂടുന്ന സമയത്താണ് പെട്ടെന്ന് വിഷയം. അതിന്
അങ്ങനെ അവിടുന്ന് നിർഭാഗ്യമായി അവിടുന്ന് പോകാറേണ്ടി വന്നു. അങ്ങനെ അവിടെ ഒരു സ്ഥാപനം തുടങ്ങും. അങ്ങനെ അതിന്റെ തുടക്കം മൂപ്ര ഇന്നവിടെ. അപ്പൊ എന്താ ആ മഹാൻ അവരുടെ അല്ലാതെ ഞങ്ങൾ വിചാരിച്ചിട്ടൊക്കെ നമുക്ക് എല്ലാവർക്കും ചെയ്യാൻ പറ്റും, കഴിയുന്ന കാര്യമല്ല. ഇതിനൊക്കെ പ്രത്യേകമായ കഴിവ് വേണം. അതെല്ലാം ആ മഹാനവരുടെ വർക്കത്തുകൊണ്ട് ഇവർ കുഞ്ഞു ഉയർത്തിക്കൊടുക്കുമാറാകട്ടെ. ഇതുപോലെ തന്നെ പല സ്ഥാപനങ്ങളും പ്രവർത്തനങ്ങൾ നടത്തുന്നുണ്ട്. അതിനെല്ലാം തന്നെ അള്ളാഹു അതിൻ്റെതായ വഴികൾ നൽകുമാറാകട്ടെ. എല്ലാ കാര്യങ്ങളിലും അദ്ദേഹത്തിൻ്റെ ഒരു വീക്ഷണുണ്ടായിരുന്നു. എന്ത് കാര്യം പറഞ്ഞാലും പാപ്പ അതിൽ ഒരു തീരുമാനമാണ്. അവരെടുക്കുന്ന ആ തീരുമാനങ്ങൾ അത് എല്ലാവർക്കും അംഗീകാരമാകുന്ന ഒരു രൂപത്തിലാണ് എന്തിനാ വഫാത്തിന് ശേഷം പോലും പല വിഷയങ്ങളിലും എനിക്ക് അനുഭവം എന്തെങ്കിലും വിഷയമുണ്ടെങ്കിൽ ഞാൻ പറയും പറഞ്ഞ ആശീർവദിക്കും. അത് ആ മഹാനവരുടെ ഒരു ഏറ്റവും വലിയ ഒരു ആ കുറ്റ ശക്തി പറഞ്ഞ കുറ്റ. അതുകൊണ്ട് അവരുടെ ആ ജീവിതം ഒരു കൂട്ടത്തിൽ നമ്മളെല്ലാവരെയും ഉൾപ്പെടുത്തുമാറാകട്ടെ. ഇതുപോലുള്ള ജീവകാരന്റെ പ്രവർത്തനം ഇനിയും ഇനിയും കൂടുതൽ അതിന് വേണ്ട എല്ലാ സഹായ സഹകരണങ്ങളും അദ്ദേഹത്തിന് നിങ്ങൾ എല്ലാവരും ചെയ്തു കൊടുക്കണം എന്ന് മാത്രം അഭ്യർത്ഥിച്ചു. മുഖ്യ അതിഥികളായ നമ്മുടെ ഭാഗവസിന്ന ഉസുരയ ധർമ്മദർശികളായിരുന്ന വിജയരാഘവ തന്നായ ഒരു കാര്യക്രമത്തിന്റെ നിർഗമിസ്ഥായിരെ അവരുടെ സംസ്ഥ ഐദു മക്കളാണ് അഹമ്മദ് ശിമത്ത സുഹൈദ വൈഭവ് ദിവംഗത പുത്തുമോനു പാവൂരു മംഗളൂരു ഇവരിഗെ ಮಲ್ಜೆ ಸಂಸ್ಥೆಯಿಂದ ಪ್ರತಿ ತಿಂಗಳು 5000 ರೂಪಾಯಿಗಳ ವಿಶೇಷ ನೆರವನ್ನ ನೀಡುವಂತ ದತ್ತು ಸ್ವೀಕಾರ ಸಮಾರಂಭವನ್ನ ಈ ವೇದಿಕೆಯಲ್ಲಿ ಸನ್ಮಾನ್ಯ ಶಾಸಕರಾಗಿರುವ ಮೊಯ್ದಿನ್ ಬಾಬಾ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರು ಅವರ ಜೊತೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜುಬೈದ ವೈಫ್ ಆಫ್ ಮರ್ಹೂಮ್ ಪುತ್ತುಮೋನು ಪಾವೂರು ಮಂಗಳೂರು ತಾಲೂಕು. ಆಕಸ್ಮಿಕ ಘಟನೆಯೊಂದರಿಂದಾಗಿ ಪುತ್ತುಮೋನವರು ಮೃತಪಟ್ಟಿದ್ದಾರೆ. 5 ಮಕ್ಕಳಿರುವಂತಹ ಒಂದು ಮನೆಯಲ್ಲಿ ತೀರಾ ಸಂಕಷ್ಟದ ಜೀವನವನ್ನು ನಡೆಸ್ತಾ ಇರುವಂತಹ ಅವರ ಬದುಕನ್ನ ಅರ್ಥೈಸಿಕೊಂಡಿರುವಂತಹ ಸೈಯದ್ ತಂಗಳರವರು ಮಾತೃ ಹೃದಯದ ಮೂಲಕ ಜುಬೈದ ಮತ್ತು ಅವರ ಮಕ್ಕಳಿಗೆ ಪ್ರತಿ ತಿಂಗಳು ಸಂಸ್ಥೆಯಿಂದ 5000 ರೂಪಾಯಿಗಳ ದೇಣಿಗೆಯನ್ನು ನೀಡುವಂತಹ ಒಂದು ಮಹತ್ತರವಾದ ರಿಲೀಫ್ ಅನ್ನು ಇವತ್ತು ಅಧಿಕೃತವಾಗಿ ಪ್ರಾರಂಭಿಸ್ತಾ ಇದ್ದಾರೆ. ಶಾಸಕರು ಅದನ್ನ
ಅವರ ಮಕ್ಕಳಿಗೆ ವಿತರಿಸುವ ಮೂಲಕ ಉದ್ಘಾಟನೆಯನ್ನ ನಡೆಸ್ತಾ ಇದ್ದಾರೆ. ಇದೀಗ ವೇದಿಕೆಯಲ್ಲಿ 8 ಮಂದಿಗೆ ವಿಶೇಷವಾದ ರಿಲೀಫ್ ಅನ್ನ ವಿತರಿಸಲಿಕ್ಕಾಗಿ ಗಣ್ಯರನ್ನ ಬರಮಾಡಿಕೊಳ್ತಾ ಇದ್ದೇವೆ. ಒಂದು ದೊಂಬಯ್ಯ ಸನ್ ಆಫ್ ಕೊರಗಪ್ಪ ಪೂಜಾರಿ, 5 ಸೆಂಟ್ಸ್ ಮರೆ ಮುರನಾವೂರು, ಇವರು ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಹನೀಫ್ ಹಾಜಿ ಉಳ್ಳಾಲ ಮತ್ತು ಗೋಲ್ಡನ್ ಪುತು ಹಾಜಿ ಅವರು ಜೊತೆಯಾಗಿ ಆ ರಿಲೀಫ್ ಅನ್ನ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹನೀಫ್ ಹಾಜಿ ಉಳ್ಳಾಲ ಮಲ್ಜೆ ಸಂಸ್ಥೆಯ ಅತ್ಯಂತ ಅಭಿಮಾನಿಗಳಲ್ಲಿ ಒಬ್ಬರು. ಹನೀಫ್ ಹಾಜಿ ಉಳ್ಳಾಲ ಮತ್ತು ಗೋಲ್ಡನ್ ಪುತ್ತು ಹಾಜಿ ಅವರು ಫಲಾನುಭವಿಯಾಗಿರುವ ಡೊಂಬಯ್ಯ ಅವರಿಗೆ ರಿಲೀಫ್ ಅನ್ನ ಹಸ್ತಾಂತರಿಸ್ತಾ ಇದ್ದಾರೆ ಸನ್ಮಾನ್ಯ ಶಾಸಕರ ಸಮ್ಮುಖದಲ್ಲಿ. ಇದೀಗ ಇನ್ನೊಂದು ರಿಲೀಫ್, ವಜೀರ್ ಸಾಹೇಬ್ ಸನ್ ಆಫ್ ಅಬ್ದುಲ್ಲಾ ಸಾಹೇಬ್ ಸುನ್ನತ್ ಕೆರೆ ಪಿಲ್ಚಂಡಿಕಲ್ಲು ಕುವೆಟ್ಟು ಗ್ರಾಮ ಪಂಚಾಯತ್ ಅವರಿಗೆ ಕಾದರ್ ಚೆನ್ನೈ ಮತ್ತು ಸನ್ಮಾನ್ಯ ಉಮರ್ ಕುಂಜಿ ನಾರ್ಜಿ ಅವರು ಜೊತೆಯಾಗಿ ರಿಲೀಫ್ ಅನ್ನ ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಾನ್ಯ ಡೊಂಬಯ್ಯ ಅವರಿಗೆ ಹನೀಫ್ ಹಾಜಿ ಉಳ್ಳಾಲ ಮತ್ತು ಗೋಲ್ಡನ್ ಪುತ್ತು ಹಾಜಿ ಅವರು ಸನ್ಮಾನ್ಯ ಶಾಸಕರ ಸಮ್ಮುಖದಲ್ಲಿ ರಿಲೀಫ್ ಅನ್ನ ವಿತರಿಸ್ತಾ ಇದ್ದಾರೆ. ವಜೀರ್ ಸಾಹೇಬ್ ಸನ್ ಆಫ್ ಅಬ್ದುಲ್ಲಾ ಸಾಹೇಬ್ ಸುನ್ನತ್ ಕೆರೆ ಅವರಿಗೆ ಕಾದರ್ ಚೆನ್ನೈ ಮತ್ತು ಉಮರ್ ಕುಂಜಿ ನಾರ್ಜಿ ಅವರು ಜೊತೆಯಾಗಿ ರಿಲೀಫ್ ಅನ್ನ ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಜೀರ್ ಸಾಹೇಬ್ ಅವರು ದೈಹಿಕವಾಗಿ ವಿಕಲಾಂಗರಾಗಿರುವ ವಜೀರ್ ಸಾಹೇಬ್ ಅವರಿಗೆ ಪ್ರತಿ ತಿಂಗಳು ಸಂಸ್ಥೆ ವತಿಯಿಂದ ಮಾಸಿಕವಾದ ಅಕ್ಕಿಯನ್ನ ವಿತರಿಸ್ತಾ ಇದ್ದೇವೆ. ಇವತ್ತು ಹಂಸ ಹಾಜಿ ಕುಂದಾಪುರ ಅವರು ಅವರನ್ನ ಸೇರಿಕೊಳ್ಬೇಕು. ಉಮರ್ ಕುಂಡಿ ನಾರ್ಜೆ ಮತ್ತು ಹಂಸ ಹಾಜಿ ಕುಂದಾಪುರ ಅವರು ಜೊತೆಯಾಗಿ ವಜೀರ್ ಸಾಹೇಬ್ ಅವರಿಗೆ ರಿಲೀಫ್ ಅನ್ನ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಮೀದ್ ಸನ್ ಆಫ್ ಶೇಖಪ್ಪ ಬರಾಯ ಮನೆ ಮದ್ಯಾರು, ಅಬ್ದುಲ್ ರಹಮಾನ್ ಶಾಂತಿಗುಡ್ಡೆ ತೆಕ್ಕಾರು, ಈ ಇಬ್ಬರು ವೇದಿಕೆ ಬಳಿ ಬರಬೇಕು. ಬಹುಮಾನ್ಯರಾದ ಶೌಕತ್ ದೇರಲಕಟ್ಟೆ ಮತ್ತು ಏಷ್ಯನ್ ಹಾಜಿಯವರು, ದೇರಲಕಟ್ಟೆ ಏಷ್ಯನ್ ಹಾಜಿಯವರು ಜೊತೆಯಾಗಿ ಅವರ ರಿಲೀಫ್ ಅನ್ನ ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಮೀದ್ ಶೇಖಪ್ಪ ಬರಾಯ ಮನೆ ಬದ್ಯಾರು ಮತ್ತು ಅಬ್ದುಲ್ ರಹಿಮಾನ್ ಶಾಂತಿಗುಡ್ಡೆ ತೆಕ್ಕಾರು. ಹಮೀದ್ ಅವರು ಇಲ್ಲದಿದ್ದರೆ ಇಕ್ಬಾಲ್ ಸನ್ ಆಫ್ ಅಹಮದ್ ಕಾಶಿಬೆಟ್ಟು ಉಜಿರೆ ಅವರು ರಿಲೀಫ್ ಅನ್ನ ಸ್ವೀಕರಿಸಬೇಕು. ಶೌಕತ್ ದೇರಲಕಟ್ಟೆ ಮತ್ತು ಏಷ್ಯನ್ ಹಾಜಿ ದೇರಲಕಟ್ಟೆ ಇವರು ಶಾಸಕರ ಸಮ್ಮುಖದಲ್ಲಿ ರಿಲೀಫ್ ಅನ್ನ ವಿತರಿಸ್ತಾ ಇದ್ದಾರೆ, ಸ್ವೀಕರಿಸ್ತಾ ಇದ್ದಾರೆ. ಇದೀಗ ಇಸಾಕ್ ಹಾಜಿ ಬೆಳ್ಳಾರೆ ಅವರು, ಹಂಸ ಹಾಜಿ ಕುಂದಾಪುರ, ಇಸಾಕ್ ಹಾಜಿ ಬೆಳ್ಳಾರೆ ಮತ್ತು ಹಂಸ ಹಾಜಿ ಕುಂದಾಪುರ ಅವರು ಯೂಸುಫ್ ಸನ್ ಆಫ್ ಚಾಯ್ ಮೋನು ಕೊಕ್ಕ, ಅಬ್ದುಲ್ ಹಮೀದ್ ಸನ್ ಆಫ್ ಸುಲೈಮಾನ್ ಕುಂಡದೊಟ್ಟು, ಈ ಇಬ್ಬರಿಗೆ ರಂಜಾನ್ ಸ್ಪೆಷಲ್ ರಿಲೀಫ್ ಅನ್ನ ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತ ಹುಸೇನ್ ಹಾಜಿಯವರು ಹಾಗೂ ಇನ್ನು ಇತರ ಗಣ್ಯರುಗಳು ರಿಲೀಫ್ ಅನ್ನ ವಿತರಿಸಲಿಕ್ಕೆ ತಾವು ಸಹಕಾರವನ್ನು ಮಾಡಬೇಕು. ಗಣ್ಯರು ತಾವು ಜೊತೆಯಾಗಿ ನಮ್ಮ ಜೊತೆ ಸೇರಿಕೊಳ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅಬ್ದುಲ್ ಹಮೀದ್ ಸನ್ ಆಫ್ ಸುಲೈಮಾನ್ ಕುಂಡದೊಟ್ಟು, ಯೂಸುಫ್ ಸನ್ ಆಫ್ ಚಾಯಿಮೋನ್ ಕೊಕ್ಕಡ, ಇದೀಗ ಅಬ್ದುಲ್ ಖಾದರ್ ಸನ್ ಆಫ್ ಮೊಹಮ್ಮದ್ ಶರೀಫ್ ಕುಂಡದ ಬೆಟ್ಟು, ಇವರಿಗೆ ತಾಜುಲ್ ಉಲಮಾ ಅವರ ಓರ್ವ ಪ್ರತಿನಿಧಿ ಎಂಬಂತೆ ನಮ್ಮ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಸೈಯದ್ ಪೂಕೋಯ ತಂಗಳ್ರವರು ರಿಲೀಫ್ ಅನ್ನ ಹಸ್ತಾಂತರಿಸಲಿಕ್ಕಿದ್ದಾರೆ. ಅಬ್ದುಲ್ ಖಾದರ್ ಸನ್ ಆಫ್ ಮೊಹಮ್ಮದ್ ಶರೀಫ್ ಕುಂಡದ ಬೆಟ್ಟು ಇವರಿಗೆ ಸೈಯದ್ ಪೂಕೋಯ ತಂಗಳ್ರವರು. ಮತ್ತೊಮ್ಮೆ ವಿತರಣೆಯ ಬಳಿಕ ಸನ್ಮಾನ್ಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಆ ನಂತರ ವೇದಿಕೆಯಲ್ಲಿ ಭಾಷಣ ರಂಗದಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿರುವ ವಿಶ್ವವಿಖ್ಯಾತ ಧಾರ್ಮಿಕ ಪ್ರವಚನಕಾರರಾಗಿರುವ ಬೇರೂರು ಅಬ್ದುಲ್ ರಹಮಾನ್ ಸಕಾಫಿ ಉಸ್ತಾದ್ರವರ ಸುಪುತ್ರ ವಿದ್ಯಾರ್ಥಿಯಾಗಿರುವ ಮೊಹಮ್ಮದ್ ಮುಸ್ಲಿಯಾರ್ ಅವರ ವಿಶೇಷವಾದ ಧಾರ್ಮಿಕ ಸಂದೇಶ ಭಾಷಣ ನಡೆಯಲಿಕ್ಕಿದೆ. ಅವರಿಗಾಗಲೇ ಪೊಂಜಲ್ಕಟ್ಟೆ ಪ್ರದೇಶವನ್ನು ದಾಟಿ ಬೆಳ್ತಂಗಡಿ ತಾಲೂಕಿಗೆ ಪ್ರವೇಶಿಸಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ನಮ್ಮ ಸಮಾರಂಭದಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಅವರಿಂದ ವಿಶೇಷವಾದ ಮುಖ್ಯ ಪ್ರಭಾಷಣದ ಬಳಿಕವೇ ಈ ಸಮಾರಂಭ ಮುಕ್ತಾಯಗೊಳ್ತಾ ಇದೆ.
ಆದ್ದರಿಂದಾಗಿ ಎಲ್ಲ ಧರ್ಮಾಭಿಮಾನಿಗಳು ಎಲ್ಲರೂ ಕೂಡ ಉಸ್ತಾದ್ರವರ ವಿಶೇಷ ಧಾರ್ಮಿಕ ಪ್ರವಚನದಲ್ಲೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಕೂಡ ಸಂಸ್ಥೆ ಪರವಾಗಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದೇವೆ, ಅದನ್ನು ಕೂಡ ಸ್ವೀಕರಿಸಬೇಕು. ಸಮಾರಂಭ ಮುಕ್ತಾಯವಾದ ಬಳಿಕ ವಿಶೇಷವಾದಂತಹ ಕೌಂಟರ್ಗಳನ್ನು ಇಲ್ಲಿ ತೆರೆಯಲಾಗ್ತದೆ. ವ್ಯವಸ್ಥಿತ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಂಜಾನ್ ಸ್ಪೆಷಲ್ ಕಿಟ್ ಅನ್ನ ನೀಡಲಿಕ್ಕೆ ಎಲ್ಲ ತಯಾರಿಯನ್ನ ಸ್ವಯಂ ಸೇವಕರು ನಡೆಸಿದ್ದಾರೆ. ಯಾರು ಕೂಡ ಅವಸರವನ್ನ ಮಾಡದೆ, ಯಾವುದೇ ಒತ್ತಡಗಳಿಗೆ ಅವಕಾಶವನ್ನು ಕೊಡದೆ ಎಲ್ಲರೂ ಕೂಡ ಸಾವಧಾನವಾಗಿ ರಂಜಾನ್ ಕಿಟ್ಗಳನ್ನ ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಯನ್ನ ಮಾಡುತ್ತಾ, ಇದೀಗ ವಿಶೇಷವಾದಂತಹ ದತ್ತು ಸ್ವೀಕಾರ ಸಮಾರಂಭವನ್ನು ನಡೆಸಿಕೊಟ್ಟಿರತಕ್ಕಂಥ ಕರ್ನಾಟಕ ವಿಧಾನಸಭೆಯ ಮಂಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಸಮುದಾಯದ ಆತ್ಮೀಯ ಅಭಿಮಾನದ ನಾಯಕರಾಗಿರುವ ಮೊಯ್ದಿನ್ ಬಾವಾ ಅವರು ನಮ್ಮನ್ನು ಉದ್ದೇಶಿಸಿ ಇದೀಗ ಮಾತನಾಡಲಿಕ್ಕಿದ್ದಾರೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಇತರ ಸಮುದಾಯದ ನನ್ನ ಆತ್ಮೀಯ ಬಂಧುಗಳಿಗೆ ಹೃದಯಾಂತಕ ನಮಸ್ಕಾರಗಳನ್ನು ನೀಯುತ್ತ, ಮಲ್ಜಾಯೇಜ್ ಎಜುಕೇಷನ್ ಚಾರಿಟಿ ಸೆಂಟರ್ ರಿಜಿಸ್ಟರ್ಡ್ ಉಜ್ರೆ, ಅಲ್ಹಮ್ದುಲಿಲ್ಲಾಹ್ ಇವತ್ತು ಈ ಒಂದು ಉಜ್ರೆಯ ಪ್ರದೇಶದ ಹೃದಯ ಭಾಗದಲ್ಲಿ ನಾವು ಬಹಳ ವಿಸ್ಮಯದಿಂದ ಎದುರು ನೋಡುತ್ತಿರುವಂತಹ ಪವಿತ್ರ ರಂಜಾನ್ ತಿಂಗಳ ಆ ಒಂದು ದಿವಸವನ್ನು ನಾವು ಎದುರು ನೋಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ಅಲ್ಲಾಹು ನಮಗೆ ಕಡ್ಡಾಯ ಮಾಡಿದಂತಹ ಉಪವಾಸ ವ್ರತ ಮತ್ತು ಪವಿತ್ರ ತಿಂಗಳ ಆ ಒಂದು ವ್ಯವಸ್ಥೆಯನ್ನು ಬಹುಶಃ ಈ ಭೂಲೋಕದಲ್ಲಿರುವಂತಹ ಪ್ರತಿಯೊರ್ವರು ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಉಪವಾಸವನ್ನು ಹಿಡಿದು ಆ ಉಪವಾಸ ಆಚರಣೆಯಲ್ಲಿ ತೊಡಗಿ ತದನಂತರದ ಆ ಒಂದು ವ್ಯವಸ್ಥೆಗೆ ಬೇಕಾದಂತಹ ರಂಜಾನ್ ಕಿಟ್ಟಿನ ಒಂದು ವಿತರಣೆ, ಅದರಲ್ಲಿ ಅಕ್ಕಿ ಮತ್ತು ರಂಜಾನ್ ತಿಂಗಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡ ಈ ಒಂದು ರಿಲೀಫ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮು, ಅದೇ ಥರ ಇವತ್ತು 5 ಮಕ್ಕಳನ್ನು ಈ ಒಂದು ಟ್ರಸ್ಟಿನ ಮೂಲಕ ದತ್ತು ತೆಗೆದುಕೊಂಡು ಆ ಯತೀಮ್ ಮಕ್ಕಳ ಬಾಳಿಗೆ ಸಹಕಾರಿಯಾಗಿ ತಿಂಗಳಿಗೆ 5,000 ರೂಪಾಯಿಯನ್ನು ಕೊಡುವಂತಹ ಒಂದು ಪವಿತ್ರ ಕಾರ್ಯಕ್ರಮ ಅಲ್ಹಮ್ದುಲಿಲ್ಲಾಹ್. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನಿಜಕ್ಕೂ ಇದರ ಅಧ್ಯಕ್ಷರು ಅಸ್ಸಯ್ಯದ್ ಅಲ್ವಿ ಜಲಾಲುದ್ದೀನ್ ಮದನಿ ತಂಗಲ್ರವರು ಇವತ್ತು ಈ ಉಜ್ರೆ ಅಂತ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಇತಿಹಾಸವನ್ನು ನಿರ್ಮಿಸಿದಂತಹ ಮಹಾನ್ ವ್ಯಕ್ತಿ ಅಲ್ಹಮ್ದುಲಿಲ್ಲಾಹ್ ಅಲ್ಲಾಹು ಅವರ ದುವಾ ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಇದ್ದು ಇನ್ಶಾಅಲ್ಲಾಹ್ ಅಲ್ಲಾಹುವಿನ ಅನುಗ್ರಹದಿಂದ ಯಾವ ರೀತಿಯಲ್ಲಿ ಇಂತಹ ಒಂದು ಬಹಳ ಶ್ರಮ ಸಾಧನೆಯಿಂದ ಮಾಡುವಂತಹ ಕೆಲಸ ಕಾರ್ಯಗಳು ಆ ಕೆಲಸ ಕಾರ್ಯಗಳನ್ನು ಅಲ್ಲಾಹು ನಿರ್ವಿಘ್ನತೆಯೊಂದಿಗೆ ಯಾವತ್ತೂ ಅವರ ಈ ಅನಿಸಿಕೆಯನ್ನು ಅಲ್ಲಾಹು ಆ ಒಂದು ಮಾರ್ಗದರ್ಶನದ ರೂಪದಲ್ಲಿ ನಿರ್ವಹಿಸಿಕೊಡುವಂತಹ ಸಂದರ್ಭ. ಅದೇ ಥರ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಜಿಲ್ಲೆಯ ವಕ್ಫಿನ ಅಧ್ಯಕ್ಷರಾದ ರಶೀದ್ ಆಜಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಉಲಾಮಾಗಳೇ ಮತ್ತು ಉಮರಾಗಳೇ, ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದ ಬಂದು ತಮ್ಮ ವ್ಯವಸ್ಥೆಯನ್ನು ಪಡೆದುಕೊಳ್ಳಲು, ಅದೇ ಥರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದಂತಹ ಎಲ್ಲ ಉಲಾಮಾಗಳೇ ಉಮರಾಗಳೇ ಹಾಗೂ ಈ ಚಾರಿಟಿ ಕಿಟ್ಟನ್ನು ಪಡೆಯಲು ಬಂದಂತಹ ಈ ಭಾಗದ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ಅಲ್ಹಮ್ದುಲಿಲ್ಲಾಹ್ ನಮಗೆ ಈ ಒಂದು ವ್ಯವಸ್ಥೆಯಲ್ಲಿ ಅಲ್ಲಾಹು ನಮ್ಮನ್ನು ಈ ಮಣ್ಣಿನಿಗೆ ಆದಮ್ ನಬಿ ಅವ್ವ ಮೂಲಕ ಇವತ್ತು ಈ ಒಂದು ಭೂಲೋಕಕ್ಕೆ ಕಳಿಸುವಂತಹ ವ್ಯವಸ್ಥೆ ಯಾವ ರೀತಿಯಲ್ಲಾಯಿತು ಅಂತ ಹೇಳುವ ಇತಿಹಾಸವನ್ನು ನಾವು ಪಡೆದಿರುವುದಾಗಿರುವುದರಿಂದ ಈ ಮಣ್ಣಿಗೆ ತಾತ್ಕಾಲಿಕವಾಗಿ
ನಾವು ಬಂದು ಈ ಭೂಮಿಯವನ್ನು ಪ್ರತಿಯೊರ್ವರು ಬಿಟ್ಟು ಹೋಗುವಂತಹ ಒಂದು ವ್ಯವಸ್ಥೆ ನಮ್ಮೆದುರಿಗೆ ಗೊತ್ತಿರುವಂತಹ ಸಂದರ್ಭದಲ್ಲಿ ನಾವು ಈ ಭೂಮಿಯಲ್ಲಿದ್ದುಕೊಂಡು ಅಲ್ಲಾಹು ನಮಗೆ ಕರುಣಿಸಿದ ರೀತಿಯಲ್ಲಿ ಅಲ್ಲಾಹುವಿನ ಅನುಗ್ರಹದ ಮೂಲಕ ಅವನ ಮಾರ್ಗದರ್ಶನದಲ್ಲಿ ನಮ್ಮ ನಡೆಯನ್ನು ನಾವು ನಡೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ತೊಡಗಿರುವಂತಹ ಒಂದು ವಿಶಿಷ್ಟ ವ್ಯವಸ್ಥೆ ಅಲ್ಹಮ್ದುಲಿಲ್ಲಾಹ್. ಆ ಐದು ಫರ್ಜ್ ನಮಗೆ ಯಾವ ರೀತಿಯಲ್ಲಿ ನಮ್ಮ ಈ ಒಂದು ದಿನದಲ್ಲಿ ಅಲ್ಹಮ್ದುಲಿಲ್ಲಾಹ್ ನಮಗೆ ಕಡ್ಡಾಯವಾಗಿ ಮಾಡಿದಂತಹ ವ್ಯವಸ್ಥೆಗಳ ಒಂದು ವ್ಯವಸ್ಥೆಯಲ್ಲಿ ಇವತ್ತು ರಂಜಾನ್ನಲ್ಲಿ ನಾವು ಉಪವಾಸ ಆಚರಿಸುವಂತಹದ್ದು, ಇವತ್ತು ಸರಿಸಮಾನತೆಯನ್ನು ಇಸ್ಲಾಂ ಧರ್ಮ ತೋರಿಸಿದೆ ಅಂತ ಹೇಳುವಂತಹ ಮಾತನ್ನು ನಾವು ಎಲ್ಲ ಕಡೆನೂ ವ್ಯವಸ್ಥಿತವಾಗಿ ನಾವು ಇಡೀ ಭೂಲೋಕದಲ್ಲಿ, ಅದು ಇಲ್ಲಿಂದ ಹಿಡಿದು ಯುರೋಪ್ ಕಂಟ್ರಿಗಳಿರಲಿ ಅಥವಾ ಗಲ್ಫ್ ರಾಷ್ಟ್ರಗಳಿರಲಿ, ಎಲ್ಲಿನೂ ಎಲ್ಲ ರೀತಿಯಲ್ಲೂ ಎಲ್ಲ ದೊಡ್ಡ ಧನಿಕರಿರಲಿ ಅಥವಾ ಕಟ್ಟು ಕಡೆಯ ದಾರಿದ್ರ್ಯವಿಡಿದ ಬಡವರಿರಲಿ, ಆದರೆ ಎಲ್ಲರಿಗೂ ಅಲ್ಲಾಹು ಕಡ್ಡಾಯ ಮಾಡಿದ್ದು ನಮಾಜ್, ಅದೇ ಥರ ನಮಗೆ ಉಪವಾಸ ಕಡ್ಡಾಯ, ಅದೇ ಥರ ನಮಗೆ ನಮ್ಮ ಅನುಕೂಲವಿದ್ದವರಿಗೆ ಹಜ್ ಕಾರ್ಯಕ್ರಮಗಳ ವ್ಯವಸ್ಥೆಯಲ್ಲಿ ನಾವು ಇರುವಂತಹ ಸಂದರ್ಭ, ಇದೇ ತಿಂಗಳಲ್ಲಿ ನಾವು ಬರುವಂತಹ ಒಂದು ವ್ಯವಸ್ಥೆಯಲ್ಲಿ ನಮ್ಮ ವರ್ಷದ ಬಜೆಟನ್ನು ನಾವು ಸರಿ ಸಮಾನವಾಗಿ ಅದರಲ್ಲಿ ಎಷ್ಟು ಲಾಭ ಬರುತ್ತದೆ ಅದಕ್ಕೆ ಒಂದು 2.5%ನಷ್ಟು ಆ ಲಾಭದ ಅಂಶವನ್ನು ನಾವು ಜಕಾತ್ ಮಾಡುವಂತಹ ಪವಿತ್ರ ಕಾರ್ಯಕ್ರಮಗಳ ವ್ಯವಸ್ಥೆಯನ್ನು ನಮಗೆ ತಿಳಿಸಿಕೊಟ್ಟಿರುವಂತಹ ಪವಿತ್ರ ಧರ್ಮದಲ್ಲಿದ್ದುಕೊಂಡು ಇವತ್ತು ಇತರರನ್ನು ನಾವು ಸಹೋದರತೆಯಲ್ಲಿ ಸೌಹಾರ್ದತೆಯಲ್ಲಿ ಯಾವ ರೀತಿಯಲ್ಲಿ ಗೌರವಿಸಬೇಕು, ಇತರರಿಗೆ ಯಾರಿಗೂ ಅನ್ಯಾಯ ಮಾಡಬಾರದು ಅಂತ ಹೇಳುವ ವ್ಯವಸ್ಥೆಯಲ್ಲಿ ನಮ್ಮ ಕುರಾನ್ನಲ್ಲಿ ಹದೀಸ್ನಲ್ಲಿ ತಿಳಿದುಕೊಂಡಂತಹ ವ್ಯವಸ್ಥೆಯಿಂದ ಬದುಕುತ್ತಿರುವಂತಹ ನಾವುಗಳು ಇವತ್ತು ಅರ್ಥಪೂರ್ಣವಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ತಂಗಲ್ರವರ ಒಂದು ದೂರ ಪ್ರಜ್ವಲ ಈ ಒಂದು ವ್ಯವಸ್ಥೆಗೆ ಮಾದರಿಯಾಗುವ ರೀತಿಯಲ್ಲಿ ಯಾರು ಸಿರಿವಂತರಿವತ್ತು ಬಹಳ ವ್ಯವಸ್ಥಿತ ರೀತಿಯಲ್ಲಿ ಆ ರಮದಾನ್ ಮಾಸದ ಉಪವಾಸ ವ್ರತವನ್ನು ಆಚರಿಸಿ ತದನಂತರ ತಾನು ಆ ಒಂದು ಧನಿಕರ ರೀತಿಯಲ್ಲಿ ಇವತ್ತು ತನ್ನ ಉಪವಾಸ ಆಚರಣೆಯ ನಂತರ ನಡೆದುಕೊಳ್ಳಬೇಕು ಅಂತ ಹೇಳುವ ಆ ಒಂದು ನಿಯತ್ತನ್ನಿಟ್ಟುಕೊಂಡು ಪ್ರತಿಯೊಬ್ಬ ಕಡೆಯ ಬಡವನಿಗೂ ಇಂತಹ ಒಂದು ಕಿಟ್ಟನ್ನು ಕೊಡುವಂತಹ ಪುಣ್ಯದ ಕಾರ್ಯಕ್ರಮವನ್ನು ಮಾಡಿರುವಂತಹದ್ದು ಅಲ್ಲಾಹಿನ ರಹಮತ್ ಯಾವತ್ತೂ ಇದೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇದರ ಜೊತೆಗೆ ನಾವು ಬರೇ ಮುಸಲ್ಮಾನರಿಗೆಲ್ಲ ಮಾತ್ರ ಕೊಡುವುದು, ಈ ಭೂಮಿಯಲ್ಲಿ ಬದುಕಿರುವಂತಹ ಪ್ರತಿಯೊಂದು ಬಡವರಿಗೂ ನಮ್ಮ ಕೈಯಲ್ಲಾದುವಂತಹ ಸಾಧನೆಯನ್ನು ಮಾಡುತ್ತೇವೆ ಅಂತ ಹೇಳುವ ನಿಯತ್ತಿನಲ್ಲಿ ತಾವು ಇಟ್ಟುಕೊಂಡಿರುವಂತಹದ್ದು ತಮ್ಮ ಆ ಒಂದು ಗುರುತುವಿಕೆಗೆ ಇವತ್ತು ಪ್ರಜ್ವಲದ ಬೆಳಕೇ ಕಾರಣ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತದೆ. ಇನ್ಶಾಅಲ್ಲಾ ಈ ಒಂದು ಪ್ರದೇಶದಲ್ಲಿ ಇಷ್ಟೊಂದು ವಿಸ್ತಾರವಾದ ಸಭಾಂಗಣವನ್ನು ನಿರ್ಮಿಸಿ ಮತ್ತು ಇದೇ ಪ್ರದೇಶದಲ್ಲಿ ಆ ದೀನಿನ ಪ್ರಚಾರವನ್ನು ಮಾಡುವಂತಹ ಒಂದು ವ್ಯವಸ್ಥೆ, ಮನುಷ್ಯ ಇವತ್ತು ಹುಟ್ಟಿದ ನಂತರ ಆ ದೊಡ್ಡದಾಗಿ ಯಾವ ರೀತಿಯಲ್ಲಿ ತಾನು ತೊಡಗಬೇಕು, ರೀತಿಯಲ್ಲಿ ತನ್ನನ್ನು ಆಚರಣೆಯಲ್ಲಿ ಮಾಡಿಸಬೇಕು, ಯಾವ ರೀತಿಯಲ್ಲಿ ನಾವು ತಂದೆ ತಾಯಿಯರಿಗೆ ಗೌರವ ಕೊಡಬೇಕು, ಗುರುಗಳಿಗೆ ಗೌರವ ಕೊಡಬೇಕು, ಯಾವ ರೀತಿಯಲ್ಲಿ ಅಲ್ಲಾಹು ಅನುಸರಿಸಿದ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳುವ ವ್ಯವಸ್ಥೆಯನ್ನು ಸರಿಯಾದ ವ್ಯವಸ್ಥೆಯಲ್ಲಿ ಕೊಡುವಂತಹ ಒಂದು ವ್ಯವಸ್ಥೆ ಇಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದ ಮುಖ್ಯ ವಿಶೇಷ ಅಂತ ಹೇಳಿದರೆ ಇವತ್ತು ಇಷ್ಟೊಂದು ಜನರನ್ನು ಸೇರಿಸಿಕೊಂಡು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಇಂತಹ ಒಂದು ಸುಂದರ ಕಾರ್ಯಕ್ರಮ ಈ ಸಭಾಂಗಣದಲ್ಲಿ ನೆರವೇರಿಸುವಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಾಹು ಅನುಗ್ರಹಿಸಿದ್ದಾನೆ. ಇನ್ಶಾಅಲ್ಲಾ ಇದನ್ನು ಮನಸ್ಸು ಮಾಡಿದರೆ ಮಾತ್ರ ತಂಗಲ್ರವರ ಒಂದು ನೇತೃತ್ವದಲ್ಲಿ ಇಂತಹ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಸಾಧ್ಯವಾಗಿದೆಯೋ ಇಂತಹ ವ್ಯವಸ್ಥೆಯನ್ನು ನಾವು ಮೂಲೆ ಮೂಲೆಗಳಲ್ಲಿ ಇವತ್ತು ಎಲ್ಲೆಲ್ಲ ಜಮಾತ್ಗಳಿದ್ದಾವೆ ಆ ಜಮಾತಿನಲ್ಲೂ ಪ್ರತಿಯೊಂದು ಜಮಾತಿಗರು ಬಹಳ ವಿಶೇಷತೆಯಿಂದ ಇಂತಹ ಕೆಲಸ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಆಯಾಯ ಭಾಗದಲ್ಲಿ ಆಯಾಯ ಜಮಾತಿನಲ್ಲಿ ಇವತ್ತು ಯಾರೆಲ್ಲ ಬಡವರಿದ್ದಾರೆ ಅವರನ್ನು ಈ ಒಂದು ಪವಿತ್ರ ತಿಂಗಳಲ್ಲೂ ನಾವು ಗುರುತಿಕೆಗೆ ಮಾಡಿಕೊಂಡು ಅವರನ್ನು ವಿಶೇಷ ರೀತಿಯಲ್ಲಿ ನಮ್ಮ ಥರನೇ ಅವರು ಆಗಬೇಕು ಅಂತ ಹೇಳುವ ಕೆಲಸವನ್ನು ಮಾಡಿ ಅಲ್ಲಾಹುವಿನ ಆ ಒಂದು
ಪ್ರೀತಿಯನ್ನು ಗಳಿಸುವಂತಹ ಕೆಲಸವನ್ನು ಮಾಡಿದರೆ ನಮಗೆ ಸ್ವರ್ಗ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಈ ಸ್ಥಳದಲ್ಲಿ ಹೇಳುತ್ತಾ ಇನ್ಶಾಲ್ಲಾ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ಬರುವಾಗ ತಡವಾದಕ್ಕಾಗಿ ತಂಗಲ್ರವರ ಕ್ಷಮೆಯನ್ನು ಮತ್ತು ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸುತ್ತಾ ಈ ಮಲ್ಜಾಯಿಸ್ ಎಜುಕೇಷನ್ ಚಾರಿಟಿ ಬಹುಶಃ ಶಿಕ್ಷಣಕ್ಕಾಗಿ ಒಂದು ವಿಶೇಷ ವ್ಯವಸ್ಥೆಯಿಂದ ದೀನಿ ಶಿಕ್ಷಣ ಮತ್ತು ಲೌಕಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವ ವ್ಯವಸ್ಥೆಯೊಂದಿಗೆ ಬಹಳ ಗ್ರಾಮಾಂತರ ಪ್ರದೇಶವಾದ ಈ ಒಂದು ಪ್ರದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಭಾಗದ ಈ ಜಿಲ್ಲೆಯ ಶಾಸಕನ ನೆಲೆಯಲ್ಲಿ ಅಲ್ಹಮ್ದುಲಿಲ್ಲಾ ಅಲ್ಲಾಹುವಿನ ಅನುಗ್ರಹದಿಂದ ಇವತ್ತು ವಕ್ಫಿನಿಂದ ಅನೇಕ ವ್ಯವಸ್ಥೆಗಳು ಬರುವಂತಹ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಆ ವ್ಯವಸ್ಥೆಯಲ್ಲಿ ನಾನು ಈ ಒಂದು ಸಂಸ್ಥೆಗೆ ಖಂಡಿತವಾಗಿ ಮಂತ್ರಿಗಳನ್ನು ಹಿಡಿದು ಯಾವ ರೀತಿಯ ವ್ಯವಸ್ಥೆ ಇದಕ್ಕೆ ಬೇಕಾಗುತ್ತದೆ ಅದಕ್ಕೆ ಪೂರಕವಾದ ಕೆಲಸ ಕಾರ್ಯಗಳಲ್ಲಿ ತೊಡಗಲು ನಾನು ಖಂಡಿತ ಬದ್ಧನಾಗಿದ್ದೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಅಲ್ಪಸಂಖ್ಯಾತರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ 50,000 ರೂಪಾಯಿ ಲೋನನ್ನು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಅಲ್ಪಸಂಖ್ಯಾತ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಆಗುತ್ತಾ ಇದೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಅದು ಶ್ರಮಶಕ್ತಿ ಸಾಲ ಅಂತೇಳಿ ಪ್ರತಿಯೊಬ್ಬರಿಗೂ ನಾವು ಅಪ್ಲೈ ಮಾಡಿದ ತಕ್ಷಣ ಆ ಒಂದು ವ್ಯವಸ್ಥೆಯಲ್ಲಿ ಒಂದು ತಿಂಗಳೊಳಗೆ ನಮಗೆ ಅಲ್ಪಸಂಖ್ಯಾತರ ಇಲಾಖೆಯ ಮೂಲಕ ಕೊಡ್ತಾರೆ. ಅದೇ ಥರ ಗುಂಪು ಲೋನ್ಗಳು ಒಂದು 15-20 ಜನ ಒಟ್ಟಿಗಾಗಿ ಮಾಡುವುದಾದರೆ ಅವರಿಗೂ ಒಂದು 10,000 ರೂಪಾಯಿಯ ನಂತರ ಇವತ್ತು ಸಬ್ಸಿಡಿಯ ಮೂಲಕ ಸಬ್ಸಿಡಿ ಅಂತ ಹೇಳಿದರೆ 10,000 ರೂಪಾಯಿ ತೆಗೆದುಕೊಂಡವರಿಗೆ 5,000 ಸಬ್ಸಿಡಿ ಮತ್ತು 5,000 ರೂಪಾಯಿ 4% ಬಡ್ಡಿಯಲ್ಲಿ ಮಾತ್ರ ಕಟ್ಟುವಂಥ ಒಂದು ವ್ಯವಸ್ಥೆ. ಕೆಲವು ಸಂದರ್ಭಗಳಲ್ಲಿ ಅದು ಮನ್ನಾ ಆಗುವಂಥ ವ್ಯವಸ್ಥೆ ಇದೆ. ಹಿಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದಂತಹ ಸಂದರ್ಭದಲ್ಲಿ ಈ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಮತ್ತು SC/ST ಅವರು ತೆಗೆದುಕೊಂಡಂತಹ ಸಾಲಗಳನ್ನು ಮನ್ನಾ ಮಾಡಿದಂತಹ ನಿದರ್ಶನ ನಮ್ಮೆದುರಿಗಿರುವುದರಿಂದ ಇವತ್ತು ಸರ್ಕಾರದಿಂದ ಅನೇಕ ವ್ಯವಸ್ಥೆಗಳು ನಮ್ಮಲ್ಲಿ ಎಜುಕೇಷನ್ಗಾಗಿ ಬಹಳಷ್ಟು ವ್ಯವಸ್ಥೆಗಳಿದ್ದೇವೆ. ಅದೇ ಥರ ನಮ್ಮ ಒಂದು ಬಿಸ್ನೆಸ್ಗಾಗಿ ಕೊಡುವಂತಹ ಶ್ರಮಶಕ್ತಿ ಸಾಲ ಅದು 50,000 ರೂಪಾಯಿಗಳ ಒಂದು ಕೊಡುವಂತಹ ಬಡವರಿಗೆ ಕೊಡುವಂತಹ ವ್ಯವಸ್ಥೆ ಇದೆ. ಅದೇ ಥರ ಇವತ್ತು 10,000 ರೂಪಾಯಿ ಗುಂಪು ಲೋನ್ಗಳನ್ನು ಕೊಡುವಂತಹ ವ್ಯವಸ್ಥೆ ಇದೆ. ಇದೆಲ್ಲರ ಫಲವನ್ನು ಈ ಭಾಗದ ಜನತೆ ಪಡೆದುಕೊಳ್ಳಬೇಕು. ಸ್ಥಳೀಯ ಶಾಸಕರನ್ನು ತಾವುಗಳು ಭೇಟಿಯಾಗಿ ಅಲ್ಪಸಂಖ್ಯಾತರ ಇಲಾಖೆಯ ಮೂಲಕ ಅದರ ಅರ್ಜಿಯನ್ನು ಪಡೆದುಕೊಂಡು ಇವತ್ತು ಈ ವ್ಯವಸ್ಥೆಯಲ್ಲಿ ತಾವುಗಳು ಸೇರಿಕೊಂಡು ಅದರ ಫಲವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಕೆಲವು ಸೀಮಿತವಾದ ವ್ಯವಸ್ಥೆಗಳಿರುವುದರಿಂದ ನಾನು ಅಲ್ಹಮ್ದುಲಿಲ್ಲಾ ಶಾಸಕನಾಗಿ ಬಂದ ಪ್ರಥಮ ವರ್ಷದಲ್ಲಿ 800 ಜನರಿಗೆ ಅಲ್ಪಸಂಖ್ಯಾತರ 25,000 ಸಾಲವನ್ನು ಕೊಡಿಸುವಂತಹ ಕೆಲಸವನ್ನು ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೇನೆ. ಅದೇ ಥರ ಹೋದ ವರ್ಷನೂ 2ನೇ ವರ್ಷ ನಾನೊಂದು 860 ಜನಕ್ಕೆ ಆ ಒಂದು ಸಾಲವನ್ನು ಕೊಡುವಂತಹ ಕೆಲಸವನ್ನು ಪವಿತ್ರ ರಂಜಾನ್ ತಿಂಗಳಲ್ಲಿ ಮಾಡಿಸಿದ್ದೆ. ಇನ್ಶಾಅಲ್ಲಾ ನಾನು ಬರುವ ವಾರದಲ್ಲಿ ಒಂದು 400 ಜನರಿಗೆ ಈ ವರ್ಷದ ಒಂದು 400 ಜನರಿಗೆ ಆ ಒಂದು 25,000 ರೂಪಾಯಿ ಸರ್ಕಾರದ ವ್ಯವಸ್ಥೆಯಿಂದ ಬರುವಂತಹ ಕೆಲಸ ಒಂದು ಕೊಡುಗೆಯನ್ನು ನಾನು ಶ್ರಮಶಕ್ತಿ ಸಾಲವನ್ನು ಕೊಡುವಂತಹ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೇನೆ. ಆದ್ದರಿಂದ ಈ ಭಾಗದ ಜನತೆ ಇಲ್ಲಿಯ ನಾಯಕರನ್ನು ಹಿಡಿದುಕೊಂಡು ನಮ್ಮ ಇಲ್ಲಿಯ ಶಾಸಕರ ಮೂಲಕ ಆ ಒಂದು ವ್ಯವಸ್ಥೆಯಲ್ಲಿ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ತಾವುಗಳು ವ್ಯವಸ್ಥೆಗೆ ಮಾದರಿಯಾದ ಕೆಲಸದಲ್ಲಿ ಮಾಡಬೇಕು ಅಂತೇಳಿ ಹೇಳಿ ಇವತ್ತು 1.5 ಎಕರೆ ಸ್ಥಳ ಇದ್ದವರಿಗೆ 1.5 ಲಕ್ಷದವರೆಗಿನ ಬೋರ್ವೆಲ್ ಕೊಡುವಂತಹ ಕಾರ್ಯಕ್ರಮಗಳು ನಮ್ಮಲ್ಲಿರುವುದರಿಂದ ಆ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತರಾಗಲಿ ಹಿಂದುಳಿದ ವರ್ಗದವರಾಗಲಿ SC/ST ಈ ಫಲವನ್ನು ಪಡೆದುಕೊಳ್ಬೇಕು ಅಂತ ಹೇಳುವ ವ್ಯವಸ್ಥೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ಶಾಅಲ್ಲಾ ಈ ಮಲ್ಜಾಯಿಸ್ ಎಜುಕೇಷನ್ ಸೆಂಟರ್ನ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ಇಲ್ಲಿಯ ಯುವಕರು ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಅಥವಾ ಇನ್ನಿತರರಿಗೆ ಆ ಸಹಾಯ ಹಸ್ತವನ್ನು ನೀಡಲಿಕ್ಕಾಗ್ತದೆ ಇದರ ಪ್ರಯೋಜನವನ್ನು ಫಲವನ್ನು ತೆಗೆಯುವಂತಹ ಕೆಲಸವನ್ನು ಮಾಡಬೇಕು. ಮತ್ತು ಆ ಚಾರಿಟಿ ಸೆಂಟರ್ನ ತಂಗಲ್ರವರ ನೇತೃತ್ವದ ಯುವಕರಲ್ಲಿ ನಾನು ಇನ್ನೊಂದು ಮಾತನ್ನು ಹೇಳುವುದು, ನಿಮ್ಮ ಗಮನಕ್ಕೆ ನಾನು ಶಾಸಕನಾಗಿ ಬಂದ ಮೇಲೆ ನನ್ನ ಕ್ಷೇತ್ರದಲ್ಲಿ ಇದುವರೆಗೆ 287 ಜನರಿಗೆ 2,16,00,000 ಜಾಸ್ತಿಯಾಗಿ ಯಾರಿಗೆಲ್ಲ ಹೃದಯದ ಕಾಯಿಲೆ, ಕಿಡ್ನಿ ಕಾಯಿಲೆ ಮತ್ತು ಯಾರಿಗೆಲ್ಲ ಆರೋಗ್ಯದ ವತಿಯಿಂದ ಆಗುವಂತಹ ತೊಂದರೆಗಳಿಗೆ ಬಿಲ್ಲನ್ನು ತಂದಂತಹ ಸಂದರ್ಭದಲ್ಲಿ ಆ ಬಿಲ್ಲಿನ
ಶೇಕಡ 30% ವ್ಯವಸ್ಥೆಯನ್ನು ಅವರಿಗೆ ನೀಡುವಂತಹ ಪುಣ್ಯ ಕೆಲಸವನ್ನು ಮಾಡುತ್ತಾ ಇದ್ದೇನೆ. ಬಹುಶಃ ಇಂತಹ ಕಾರ್ಯಕ್ರಮಗಳಿಗೆ ಬಹುಶಃ ಅದು ಕ್ಷೇತ್ರ ಬೇಕು ಅಂತಿಲ್ಲ, ಈ ಭಾಗದಲ್ಲಿ ಅಂತ ಯಾರಾದರೂ ಆರೋಗ್ಯದ ದೃಷ್ಟಿಯಿಂದ ತೊಂದರೆಗೊಳ್ಳದಾದಲ್ಲಿ ದಯವಿಟ್ಟು ನನ್ನ ಕಚೇರಿ ಮಂಗಳೂರಿನಲ್ಲಿರ್ತದೆ ಅಥವಾ ತಮ್ಮ ಶಾಸಕರ ಕಚೇರಿಯನ್ನು ಇಲ್ಲಿರ್ತದೆ ಅವರ ಮೂಲಕ ಆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಬರುವಂತಹ ನಿಟ್ಟಿನಲ್ಲಿ ತಾವುಗಳು ಪಡೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಚಾರಿಟಿ ಸೆಂಟರ್ನ ಎಲ್ಲ ಯುವಕರಲ್ಲಿ ನಾನು ಇಂತಹ ಕೆಲಸಗಳಿಗಾಗಿ ತಾವು ಸರ್ಕಾರದಿಂದ ಬಹುಶಃ ತಾವುಗಳು ಜನರಿಂದ ಇಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಆ ಜಕಾತನ್ನು ಕೊಡುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆಯುವಂತಹ ಸಂದರ್ಭದಲ್ಲಿ ನಮಗೆ ಸರ್ಕಾರದಿಂದ ಸಿಗುವಂತಹ ಕೆಲವು ವಿಶೇಷ ಸವಲತ್ತುಗಳನ್ನು ಆ ಬಡ ಜನತೆಗೆ ಕೊಡಿಸುವಂತಹ ನಿಟ್ಟಿನಲ್ಲಿ ತಾವುಗಳು ಕಾರ್ಯಪ್ರವೃತ್ತರಾಗಬೇಕು. ನಮಗೆ ಇಲ್ಲಿ ವಕ್ಫಿನ ಅಧ್ಯಕ್ಷರು, ನಮ್ಮ ಜಿಲ್ಲೆ ವಕ್ಫಿನ ಅಧ್ಯಕ್ಷರು ಇದ್ದಾರೆ. ಪ್ರತಿಯೊಂದು ಮಸೀದಿಗಳಿಗೆ ಇವತ್ತು ವಕ್ಫಿನ ಮೂಲಕ ಒಂದು 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿಯ ವ್ಯವಸ್ಥೆ ಸಿಗುವಂತಹ ಒಂದು ಕರ್ನಾಟಕ ಸರ್ಕಾರದ ಯೋಜನೆಯಲ್ಲಿ ಈ ಭಾಗದ ಜನರಿಗೂ ತಾವುಗಳು ನ್ಯಾಯವನ್ನು ದೊರಕಿಸಿಕೊಡುವಂತಹ ನೆಲೆಯಲ್ಲಿ ತಾವುಗಳು ಆ ಮಸೀದಿಯ ಅಧ್ಯಕ್ಷರಲ್ಲಿ ಅಥವಾ ಉಪಾಧ್ಯಕ್ಷರಲ್ಲಿ ಕಮಿಟಿ ಯಾರಾದರೂ ಆ ಅಪ್ಲಿಕೇಶನ್ ಕೊಟ್ಟು ಅದರ ಮೂಲಕ ಆ ಸರ್ಕಾರದ ವ್ಯವಸ್ಥೆಯನ್ನು ನಾವು ಪಡೆಯುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಅರ್ಥಪೂರ್ಣವಾಗಿ ಅಲ್ಲಾಹುವಿನ ಅನುಗ್ರಹದಿಂದ ಬಂದು ಮುಟ್ಟಲು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮೆಲ್ಲರ ದುವಾದೊಂದಿಗೆ ತಂಗಳರವರ ದುವಾದೊಂದಿಗೆ ಕಾರ್ಯ ಸಾಧ್ಯವಾಗಿದೆ. ಇದಕ್ಕಾಗಿ ನಾನು ವಿಶೇಷವಾಗಿ ಅಲ್ಲಾಹುವನ್ನು ಸ್ತುತಿಸುತ್ತಾ ನಿಮ್ಮೆಲ್ಲರ ದುವಾ ಮತ್ತು ತಾವು ರಂಜಾನ್ ಸಂದರ್ಭದಲ್ಲಿ ಆಗಲಿ ಅಥವಾ ನಮಾಜಿನ ಸಂದರ್ಭದಲ್ಲಿ ಆಗಲಿ ದುವಾ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ದುವಾದ ಜೊತೆಗೆ ನನ್ನನ್ನು ಸೇರಿಸಿಕೊಳ್ಬೇಕು, ನನ್ನ ಕುಟುಂಬದವರನ್ನು ಸೇರಿಸಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿ ಇವತ್ತು ಎಲ್ರಿಗೂ ರಂಜಾನ್ ಹಬ್ಬದ ಈ ರಂಜಾನ್ ತಿಂಗಳ ಪವಿತ್ರತೆಯ ತಿಂಗಳು ಈಗ ನಿಮ್ಮನ್ನು ಉದ್ದೇಶಿಸಿ ಮತ ಪ್ರಸಂಗ ಮಾಡಲಿಕ್ಕೆ ನಮ್ಮ ಉಲಾಮಗಳು ಬಂದಿದ್ದಾರೆ. ಆದುದರಿಂದ ಅದರ ಮೂಲಕ ನಾವು ನಮ್ಮ ದೀನಿನಲ್ಲಿ ಕಡ್ಡಾಯವಾಗಿ ಮಾಡಿದಂತಹ ಉಪವಾಸ ವೃತ್ತವನ್ನು ನಾವೆಲ್ಲರೂ ಆಚರಿಸಿ ಅಲ್ಲಾಹು ನಮಗೆ ಕರುಣಿಸಿದ ಹಾಗೆ ನಾವು ಅದೇ ಮಾರ್ಗದಲ್ಲಿ ನಡೆದುಕೊಂಡು ಸನ್ಮಾರ್ಗದ ವ್ಯವಸ್ಥೆಯನ್ನು ನಾವು ಮಾಡುವಂತಹ ನಿಟ್ಟಿನಲ್ಲಿ ಮುನ್ನಡೆಯೋಣ. ಆ ಒಂದು ವ್ಯವಸ್ಥೆಗಾಗಿ ಅಲ್ಲಾಹು ನಮಗೆ ರಹಮತ್ತನ್ನು ನೀಡಲಿ ಅಂತೇಳಿ ಅಲ್ಲಾಹುನ ಹತ್ರ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಾ ಆಖಿರ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರಕಾತ್. ಸನ್ಮಾನ್ಯ ಶಾಸಕರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದಿಂದ ಬರುವಂತಹ ಅನೇಕ ಯೋಜನೆಗಳನ್ನ ಸಮುದಾಯಕ್ಕೆ ಮತ್ತು ಅವರ ಕ್ಷೇತ್ರಕ್ಕೆ ತರುವಲ್ಲಿ ಅತ್ಯಂತ ಯಶಸ್ವಿಯಾಗಿರತಕ್ಕಂಥ ಶಾಸಕರಲ್ಲಿ ಒಬ್ಬರಾಗಿರುವ ಮೊಯ್ದೀನ್ ಬಾಬಾ ಅವರು ಮಲ್ದಾ ತಂಗಳವರ ಆತ್ಮೀಯ ಅಭಿಮಾನಿಗಳಲ್ಲಿ ಒಬ್ಬರು ಕೂಡ ಮಂಗಳೂರು ಭಾಗದಲ್ಲಿ ನಾವು ಗಮನಿಸಿದಾಗೆ ನಮ್ಮ ಪರಮೋಚ್ಛ ಧರ್ಮನಾಯಕರಾದ ಕಾಂತಪುರ ಮೇತ ಸ್ನೇಹಿತರು ಸೇರಿದಂತೆ ಅನೇಕ ಧಾರ್ಮಿಕ ವಿದ್ವಾಂಸರುಗಳು ಭೇಟಿ ನೀಡುವಂತ ಮತ್ತು ಸಾರ್ವಜನಿಕ ಸಮಾರಂಭದಲ್ಲಿ ಭಾಗವಹಿಸುವಂತಹ ಸಂದರ್ಭಗಳು ಬಂದಾಗ ಎಲ್ಲ ವ್ಯವಸ್ಥೆಗಳಿಗಾಗಿ ತಮ್ಮ ಎಲ್ಲ ಕಾರ್ಯಗಳನ್ನ ಬದುಕುತ್ತೆ ತಮ್ಮ ಸೇವೆಯನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಮೀಸಲಿಡಿಸಿರತಕ್ಕಂತ ಮೈದಿನ ಬಾಬಾಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಈ ಸಮಾರಂಭದಲ್ಲಿ ಮುಖ್ಯ ಸಂದೇಶ ಭಾಷಣವನ್ನು ನೀಡಲಿಕ್ಕೆ ಪೇರಾ ಸ್ನೇಹಿತರು ಸ್ವತಂತ್ರ ಆಗಮಿಸಿದ್ದಾರೆ. ಅವರನ್ನ ಸಂಸ್ಥಾಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಮನ್ಸೂರ್ ಹಾಜಿ ಫಿಶ್ ಮರ್ಚೆಂಟ್ ಮಂಗಳೂರು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನ ಸೈಯದ್ ತಂಗಳವರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಒಂದು ರಿಲೀಫ್ ಅನ್ನು ವಿತರಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಮ್ ಸಾಹೇಬ್ ಕಾಯರ್ ತಡ್ಕ ಅವರಿಗೆ ಮನ್ಸೂರ್ ಹಾಜಿ ಫಿಶ್ ಮರ್ಚೆಂಟ್ ಮಂಗಳೂರು ವಿಶೇಷವಾಗಿ ತಾಜು ಅವರನ್ನ ಉಳ್ಳಾಳಂ ತಂಗಳರವರ ಅತ್ಯಂತ ಪ್ರೀತಿಯ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಂತಹ ಮನ್ಸೂರ್ ಹಾಜಿ ಅವರು ಮಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ವ್ಯವಹಾರಗಳನ್ನು ಹೊಂದಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಸೇರಿದಂತೆ ಅನೇಕ ಕಡೆ ಕೆಲವು ಮದ್ರಸಾಗಳಲ್ಲಿ ಮುಅಲ್ಲಿಮ್ಗಳಿಗೆ ಮಾಸಿಕವಾಗಿ ಸಂಬಳವನ್ನು ನೀಡುವುದರ ಮೂಲಕ ಒಂದು ಮದ್ರಸದ ಧಾರ್ಮಿಕ ಶಿಕ್ಷಣದ ಪ್ರಾಥಮಿಕ ಭಾಗವನ್ನು ನಿರ್ವಹಿಸಲಿಕ್ಕೆ ಅವರು ಬಹಳ ದೊಡ್ಡ ಕೊಡುಗೆಯನ್ನು ನೀಡುತ್ತಾ ಇದ್ದಾರೆ ಅಂತೇಳಿ ಮಲ್ಜಾ ತಂಗಳವರು ನೆನಪಿಸಿದ್ರು. ಅಂತಹ ಒಬ್ಬ
ಸಹೃದಯ ಮನುಷ್ಯ ಮನ್ಸೂರ್ ಹಾಜಿಯವರು ಆದಮ್ ಸಾಹೇಬ್ ಅವರಿಗೆ ಒಂದು ರಿಲೀಫ್ ಕಿಟ್ ಅನ್ನ ವಿತರಿಸಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಔಲಿಯಾಗಳ ಮೇಲೆ ವಿಶೇಷ ಪ್ರೀತಿ ಧನ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿ, ಜಾಹೀರಾತು ಟೂರ್ಗಳನ್ನು ನಿರಂತರವಾಗಿ ನಡೆಸ್ತಾ ಸಯ್ಯದರುಗಳಿಗೆ ಸಾಧಕರುಗಳಿಗೆ ಎಲ್ಲರಿಗೂ ಕೂಡ ಆರ್ಥಿಕವಾದಂತಹ ಒಂದು ಶಕ್ತಿಯನ್ನು ತುಂಬತಕ್ಕಂತಹ ಒಬ್ಬ ಸಹೃದಯ ದಾನಿಯಾಗಿರುವ ಮನ್ಸೂರ್ ಹಾಜಿ ಅವರಿಗೆ ಸಂಸ್ಥೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಪ್ರಮುಖ ಸಮಾರಂಭದ ಪ್ರಮುಖ ಘಟ್ಟಗಳು ಮುಕ್ತಾಯವಾಗಿದೆ. ಅತ್ಯಂತ ಪ್ರಮುಖವಾದ ಘಟ್ಟವಾಗಿರುವ ಧಾರ್ಮಿಕ ಸಂದೇಶ ಪ್ರದರ್ಶನವನ್ನು ನಡೆಸಿಕೊಡ್ಲಿಕ್ಕೆ ಈಗಾಗಲೇ ನಾನು ಹೇಳಿದಾಗ ಸುನ್ನಿ ವಿದ್ವಾಂಸ ರಂಗದಲ್ಲಿ ಧಾರ್ಮಿಕ ಕ್ಷೇತ್ರದ ಪ್ರವಚನ ರಂಗದಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿರತಕ್ಕಂಥ ಸುಮಾರು 40,000 ಗಂಟೆಗಳ ಅಧಿಕ ಗಂಟೆಗಳಲ್ಲಿ ಧಾರ್ಮಿಕ ಪ್ರದರ್ಶನವನ್ನು ನೀಡಿದಂತಹ ಏಕೈಕ ಮುಸ್ಲಿಂ ವಿಶ್ವವಿಖ್ಯಾತ ಪಂಡಿತರಾಗಿರುವ ಪೇರೂರು ರಹಮಾನ್ ಸಕಾಫಿ ಉಸ್ತಾದ್ ಅವರ ಸುಪುತ್ರರಾದ ಉದಯೋನ್ಮುಖ ಭಾಷಣಗಾರ ಪೇರೂರು ಮೊಹಮ್ಮದ್ ಮುಸ್ಲಿಂ ಅವರು ನಮ್ಮನ್ನು ಉದ್ದೇಶಿಸಿ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ಇವತ್ತಿನ ಕಾರ್ಯಕ್ರಮದ ಪ್ರಮುಖವಾದಂತಹ ಸಂದೇಶ ಭಾಷಣವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಬಹುಮಾನ್ಯರಾದ ಉಸ್ತಾದ್ ಅವರು ಸಾಂಕೇತಿಕವಾಗಿ ಒಂದು ರಿಲೀಫ್ ಅನ್ನ ವಿತರಣೆ ಮಾಡಿ ತಮ್ಮ ಸಂದೇಶ ಭಾಷಣವನ್ನ ನಡೆಸಿಕೊಡಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಬಹುಮಾನ್ಯರಾದ ಪೇರೂರ ಮೊಹಮ್ಮದ್ ಮುಸ್ಲಿಂ ಅವರು, ನಾಸಿರ್ ಪಾಷಾ, ಸನ್ ಆಫ್ ಮೊಹಮ್ಮದ್, ಕಾಯರ್ ತರ್ಕ, ಇವರಿಗೆ ಬಹುಮಾನ್ಯರಾದ ಉಸ್ತಾದ್ ಅವರ ಒಂದು ರಿಲೀಫ್ ಅನ್ನ ವಿತರಣೆ ಮಾಡಿ ಬಳಿಕ ತಮ್ಮ ಸಂದೇಶ ಭಾಷಣವನ್ನ ನೀಡಲಿಕ್ಕಿದ್ದಾರೆ ಇನ್ಶಾಅಲ್ಲಾ. ಮತ್ತೊಮ್ಮೆ ಸಮಾರಂಭದಲ್ಲಿ ಸಮಾರಂಭದ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸರ್ವ ಗಣ್ಯ ವ್ಯಕ್ತಿಗಳಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸಿದ್ದಾರೆ. ವಿಶೇಷವಾಗಿ ಕರ್ನಾಟಕ ಘನ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವ ಜನಾಬ್ ಯು ಪಿ ಖಾದರ್ ಸಾಹೇಬ್ ಅವರಿಗೆ, ಬೆಳಕನ್ನಡ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶಕೆ ವಸಂತ ಬಂಗೇರ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಮೊಯ್ದಿನ್ ಬಾಬಾ ಅವರು, ಬೆಳಕನ್ನಡ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಖ್ಯಸ್ಥರಾಗಿರುವ ಶ್ರೀ ವಿಜಯರಾಜ ಪರವಟ್ಟಾದಂತಹ ಎಲ್ಲ ಗಣ್ಯರುಗಳು ಕೂಡ ಸಮಾರಂಭದ ಪರವಾಗಿ ಪ್ರೀತಿಯ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ದುಬಾ ಪ್ರಾರ್ಥನೆ ಮೂಲಕ ಚಾಲನೆಯನ್ನು ನೀಡಿದಂತ ಬಹುಮಾನ್ಯರಾದ ಸಾಹೇಬ್ ತೂಕಯ್ಯ ತಂಗಳಾಗ ಕೂಡ ಪ್ರೀತಿಯ ವಂದನೆಗಳನ್ನ ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ವಕಫ್ ಸಲಹೆ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರು, ಪ್ರಖ್ಯಾತ ಉದ್ಯಮಿಗಳಾಗಿರತಕ್ಕಂಥ SMR ರಶೀದ್ ಹಾಜಿ ಅವರಿಗೆ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಸರ್ವರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಇದೀಗ ಪೇರೂರು ಮೊಹಮ್ಮದ್ ಮುಸ್ಲಿಯಾರ್ ಅವರು ತಮ್ಮ ಮುಂದೆ ಸಂದೇಶ ಭಾಷಣದ ಮೂಲಕ ನಿಮ್ಮ ಮುಂದೆ ನಿಲ್ಲಿಕ್ಕಿದ್ದಾರೆ.